ಮುರಳಿ ಪ್ರಾರಂಭ ಮಾಡ್ಬೋದು. ಭಕ್ತಿ ಸುಧೆಯಲ್ಲಿದೆ ಪುಸ್ತಕ, ಅಲ್ಲಿ ಪುಟ 40. ನೀನೊಲೆಯಲಿ ಹದಾಟ ಸರಳ ರಂಗ, ನೀನೊಲೆಯಲಿ ಹದಾಟ ಸರಳ ರಂಗ, ಒಲಿತಾಯೇ ಒಲುಮೆ ಚಿಲುಮೆಯ ಗಂಗ, ನೀನೊಲೆಯಲಿ ಹದಾಟ ಸರಳ ರಂಗ, ಒಲಿತಾಯೇ ಒಲುಮೆ ಚಿಲುಮೆಯ ಗಂಗ, ನೀನೊಲೆಯಲಿ ಹದಾಟ ಸರಳ ರಂಗ. ಶ್ರೀ ಶಾರದಾ ದೇವಿ ಕರುಣಿಸಿ ಪಾಲಿಸೈ, ದಯ ಪಾಲಿಸೈ ಮನಕ್ಕೆ ಸದ್ಬುದ್ಧಿ ಸಂಗ. ಶ್ರೀ ಶಾರದಾ ದೇವಿ ಕರುಣಿಸಿ ಪಾಲಿಸೈ, ದಯ ಪಾಲಿಸೈ ಮನಕ್ಕೆ ಸದ್ಬುದ್ಧಿ ಸಂಗ. ನಿನ್ನ ಮಮತೆಯ ಮಡಿಲ ಬೆಚ್ಚನೆಯ ಸರೆಯೇ, ನಿನ್ನ ಮಮತೆಯ ಮಡಿಲ ಬೆಚ್ಚನೆಯ ಸರೆಯೇ, ನೆರಳು ಜೀವನ ಪಥಕ್ಕೆ ಮೆಲನಿಲ ತರಂಗ, ನೆರಳು ಜೀವನ ಪಥಕ್ಕೆ ಮೆಲನಿಲ ತರಂಗ. ನೀನೊಲಿಯಲಿ ಹದಾಟ ಸರಳ ರಂಗ, ಒಲಿತಾಯೇ ಒಲುಮೆ ಚಿಲುಮೆಯ ಗಂಗ, ನೀನೊಲಿಯಲಿ ಹದಾಟ ಸರಳ ರಂಗ. ನಿನ್ನೆಡೆಗೆ ನಾ ಬರಲು ಬರುವೆಯಾ, ಎನ್ನೆಡೆಗೆ ಕೈ ಹಿಡಿಯಬೇಕಿದೆ ಚರಿಸೆ ಭವ ಶೃಂಗ. ನಿನ್ನೆಡೆಗೆ ನಾ ಬರಲು ಬರುವೆಯಾ, ಎನ್ನೆಡೆಗೆ ಕೈ ಹಿಡಿಯಬೇಕಿದೆ ಚರಿಸೆ ಭವ ಶೃಂಗ. ನನ್ನ ಮುನ್ನಡೆಯ ಲಯ ಪ್ರಳಯ ಕೊಯ್ಯದ ಹಾಗೆ, ನನ್ನ ಮುನ್ನಡೆಯ ಲಯ ಪ್ರಳಯ ಕೊಯ್ಯದ ಹಾಗೆ, ಗತಿ ತಪ್ಪದೊಲು ನುಡಿಸು ಬಾಳಿನ ಮೃದಂಗ, ಗತಿ ತಪ್ಪದೊಲು ನುಡಿಸು ಬಾಳಿನ ಮೃದಂಗ. ನೀನೊಲಿಯಲಿ ಹದಾಟ ಸರಳ ರಂಗ, ಒಲಿತಾಯೇ ಒಲುಮೆ ಚಿಲುಮೆಯ ಗಂಗ, ನೀನೊಲಿಯಲಿ ಹದಾಟ ಸರಳ ರಂಗ. ತೊಳಲಲಾರೆನು ಹುಳುವಿನಂದದಿ ಮನುಜನ, ತೊಳಲಲಾರೆನು ಹುಳುವಿನಂದದಿ ಮನುಜನ, ಏರಲೇಬೇಕಿದೆ ಜೀವಿತದ್ದು ತುಂಗ,
ತೊಳಲಲಾರೆನು ಹುಳುವಿನಂದದಿ ಮನುಜನ ಏರಲೇಬೇಕಿದೆ ಜೀವಿತದ್ದು ತುಂಗ ಒಲಿತಾಯೆ ಒಲುಮೆ ಚಿಲುಮೆಯ ಗಂಗಾ ಒಲಿತಾಯೆ ಒಲುಮೆ ಚಿಲುಮೆಯ ಗಂಗಾ ಒಲಿತಾಯೆ ಒಲುಮೆ ಚಿಲುಮೆಯ ಗಂಗಾ ಒಲಿತಾಯೆ ಒಲುಮೆ ಚಿಲುಮೆಯ ಗಂಗಾ ಕೀರ್ತನ ಸಂಗ್ರಹ ಭಾಗ ಒಂದು ಪಾರ್ಟ್ ಒನ್ ಪುಟ 64 64 ಹೂವ ತರುವರ ಮನೆಗೆ ಹುಲ್ಲ ತರುವ ಹೂವ ತರುವರ ಮನೆಗೆ ಹುಲ್ಲ ತರುವ ಆ ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವಲಕು ಮೀರಮಣ ಇವಗೆಲ್ಲ ಗರ್ವ ಹೂವ ತರುವರ ಮನೆಗೆ ಹುಲ್ಲ ತರುವ ಆ ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವಲಕು ಮೀರಮಣ ಇವಗೆಲ್ಲ ಗರ್ವ ಹೂವ ತರುವರ ಮನೆಗೆ ಹುಲ್ಲ ತರುವ ಆ ಹೂವ ತರುವರ ಮನೆಗೆ ಹುಲ್ಲ ತರುವ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣಗೆ ಅರ್ಪಿತವೆನ್ನುತ್ತ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣಗೆ ಅರ್ಪಿತವೆನ್ನುತ ಒಂದೇ ಮನಸ್ಸಿನಲ್ಲಿ ಸಿಂಧೋಷಯ ನಾಯೇನೆ ಒಂದೇ ಮನಸ್ಸಿನಲ್ಲಿ ಸಿಂಧೋಷಯ ನಾಯೇನೆ ಎಂದೆಂದು ವಸಿಪನ ಮಂದಿರದೊಳಗೆ ಹೂವ ತರುವರ ಮನೆಗೆ ಹುಲ್ಲ ತರುವ ಆ ಹೂವ ತರುವರ ಮನೆಗೆ ಹುಲ್ಲ ತರುವ ಪಾಂಡವರ ಮನೆಯೊಳಗೆ ಕುದುರೆಗಳ ತಾತೊಳೆದು ಪಾಂಡವರ ಮನೆಯೊಳಗೆ ಕುದುರೆಗಳ ತಾತೊಳೆದು ಪುಂಡರೀಕಾಕ್ಷತ
ಹುಲ್ಲನು ತಿನ್ನಿಸಿ ಪಾಂಡವರ ಮನೆಯೊಳಗೆ ಕುದುರೆಗಳ ತಾ ತೊಳೆದು ಪುಂಡರೀಕಾಕ್ಷತ ಹುಲ್ಲನು ತಿನ್ನಿಸಿ ಅಂಡಜ ವಾಹನ ನಮ್ಮ ಪುರಂದರ ವಿಠಲ ಅಂಡಜ ವಾಹನ ನಮ್ಮ ಪುರಂದರ ವಿಠಲ ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತಿಹನು ಹೂವ ತರುವರ ಮನೆಗೆ ಹುಲ್ಲ ತರುವ ಆ ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲಕ್ಕು ಮೀರಮಣ ಇವಗೆಲ್ಲ ಗರ್ವ ಹೂವ ತರುವರ ಮನೆಗೆ ಹುಲ್ಲ ತರುವ ಹೂವ ತರುವರ ಮನೆ ಹುಲ್ಲ ತರುವ ಸಂದೀಪ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಎರಡನೇ ದಿನ ಇವತ್ತು ನಾವು ಕೇಳಿದ್ವಿ, ಎಷ್ಟು ಅದ್ಭುತವಾಗಿತ್ತು ಈ ಕೇಳಿದ ಹಾಡು. ಹೂವ ತರುವರ ಮನೆಗೆ ಹುಲ್ಲ ತರುವ ಅಂತ ಮುರಳಿ ಅವರು ಹೇಳಿದ್ರು. ಅದೆಷ್ಟು ಚೆನ್ನಾಗಿ ಇವತ್ತಿನ ನನಗೆ ಅದನ್ನು ಹೊಳೆದ ತಕ್ಷಣ ಆ ಹಾಡ್ ಕೇಳ್ತಾ ಇದ್ದಂಗೆ ಒಂದು ಶ್ಲೋಕ ನನಗೆ ನೆನಪಿಗೆ ಬಂತು, ಭಗವದ್ಗೀತೆಯದ್ದೇ. ಅದರಿಂದಾನೇ ಪ್ರಾರಂಭ ಮಾಡೋಣ ಅನಿಸ್ತು. ಕೃಷ್ಣ ಯಾರ್ಯಾರಿಗೆ ಹೇಗೆ ಹೇಗೆ ತನಗೆ ಬಯಸಿದ್ರು ಹಾಗೆಲ್ಲ ಹಾಗೆ ನಡ್ಕೊಂಡ. ಆದ್ರೆ ಅವನಿಗೆ ಬೇಕಾಗಿದ್ದು ಅವ್ರದ್ಲಲ್ಲಿರೋ ನಿಷ್ಠೆ ಒಂದೇ, ಶ್ರದ್ಧೆ ಒಂದೇ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳ್ತಾನೆ. ಅವನೇನ್ ಹೇಳ್ತಾನೆ ಗೊತ್ತಾ? ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಅಂತ. ಅವನಿಗೆ ನಾಲ್ಕು ತರದ ಜನ ಭಕ್ತರಿದಾರಂತೆ. ನಮ್ಗೆಲ್ಲ ಆಶ್ಚರ್ಯ ಆಗ್ಬೇಕು. ಇವಾಗ ನಾವ್ ಯಾರಾದ್ರೂ ನಾವ್ ಯಾವ ಯಾವ ಸ್ಥಾನದಲ್ಲಿ ಇದ್ದೀವಿ ಅವನು ಪಟ್ಟಿ ಮಾಡ್ತಾನೆ, ಎಷ್ಟು ತರ ಭಕ್ತರಿದ್ದಾರೆ ಅಂತ, ಅವನಿಗೆ ಎಷ್ಟರ ಪೂಜೆ ಜನ ಪೂಜೆ ಮಾಡ್ತಾರೆ ಅಂತ. ಚತುರ್ವಿಧ ಭಜಂತೆ ಮಾಂ, ನಾಲ್ಕು ತರದ ಜನ ಇರ್ತಾರಂತೆ. ಯಾರು ಅಂತ ಕೇಳಿದ್ರೆ ಅವನ್ ಹೇಳ್ತಾನೆ, ಅರ್ಥೋ ಅರ್ಥೋ ಜಿಜ್ಞಾಸು ಅರ್ಥಾರ್ಥರ್ ಜ್ಞಾನೀಚ ಭರತರಷಭ ಅಂತ ಹೇಳ್ತಾನೆ. ಮೊದಲನೇದು ಆರ್ಥರು ಅಂತ. ಆರ್ಥರು ಅಂದ್ರೆ ನೊಂದು ಬೆಂದವರು ಅಂತ. ನೋಡಿ, ದ್ರೌಪದಿಯ ನಮ್ಗೆ ನೆನಪು ಬರತ್ತಲ್ವಾ? ಎಷ್ಟೆಲ್ಲ ಕಷ್ಟಪಟ್ಲು, ಏನೆಲ್ಲ ಮಾಡಿದ್ದು, ಅವಳು ತುಂಬಾ ನೊಂದು ಬೆಂದಾಗ ಕೃಷ್ಣನ್ ಕರೆದಾಗ ತಕ್ಷಣ ಬಂದ್ಲು ಅಲ್ವಾ. ಆಮೇಲೆ ಜಿಜ್ಞಾಸು ಅಂದ್ರೆ ಕೃಷ್ಣನ್ ತಿಳ್ಕೊಳ್ಬೇಕು ಅಂತ ಬಂದು ಭಕ್ತರಾದವರು, ಬಹಳ ಜನರ ಉದಾಹರಣೆ ಇದೆ. ಮತ್ತು ಅರ್ಥಾರ್ಥಿ, ಅರ್ಥಾರ್ಥಿ ಯಾರು ಗೊತ್ತಾ? ದುರ್ಯೋಧನ. ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ, ಕೃಷ್ಣನ ನಾರಾಯಣಿ ಸೈನ್ಯವನ್ನ ದುರ್ಯೋಧನ ತಂದ್ ತಗೊಂಡ. ಅದೆಲ್ಲ ಬಹಳ ಅದ್ಭುತವಾಗಿದೆ ಕತೆ. ಮತ್ ಅದ ಆ ಸ್ಟೋರಿ ಲೈನಿಗೆ ಹೋದ್ರೆ ಇವತ್ತಿನ ಕತೆ ಮಿಸ್ ಆಗ್ಬಿಡುತ್ತೆ, ಬೇಡ. ಆ ಅರ್ಥಾರ್ಥಿ, ಸೊ ದುರ್ಯೋಧನನು ಕೃಷ್ಣನ್ ಭಕ್ತಾನೆ. ಆಮೇಲೆ ಮುಂದೆ ಹೇಳ್ತಾರೆ ಜ್ಞಾನಿ ಯಾರ್ಯಾರಿದ್ದಾರೆ, ವಿದುರ ಭೀಷ್ಮ ಇವರೆಲ್ಲ ಜ್ಞಾನಿಗಳು. ನೋಡಿ, ಅಲ್ಲೇ ಸುತ್ತಮುತ್ತಾನೆ ಇದ್ರು ನಮಿಗೂ ಅದು ಅಪ್ಲೈ ಆಗತ್ತೆ. ನಾವು ಆರ್ಥರ, ಜಿಜ್ಞಾಸುಗಳ, ಅರ್ಥಾರ್ಥಿಗಳ ಅಥವಾ ಜ್ಞಾನಿಗಳ ಅಂತ ನಾವು ತಿಳ್ಕೊಳ್ಬೇಕು. ಮತ್ತೆ ಕೃಷ್ಣ ಬಹಳ ಅದ್ಭುತವಾಗಿ ಇದನ್ನ ಮುಂದೆ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಅಂತ ಅನ್ಕೊಳ್ಬಹುದು. ಆರ್ಥರು, ಅರ್ಥಾರ್ಥಿಗಳು, ಜಿಜ್ಞಾಸುಗಳು, ಜ್ಞಾನಿಗಳು ಅಂತ ನಾವ್ ಈ ಒನ್ ಬೈ ಒನ್ ಲೈನ್ ಅಲ್ಲಿ ಎಲ್ಲಿದ್ದೀವಿ ಅಂತ ನಾವು ನೋಡ್ಕೊಂಡು ಒಂದ್ ಮೆಟ್ಲದ ಮೇಲೆ ಮೆಟ್ಲು ಏರ್ತಾ ಹೋದ್ರೆ ಅದ್ ಚೆನ್ನಾಗಿರುತ್ತೆ ಅಂತ. ಈಗ ನಾವು ದಿನ ಭಗವದ್ಗೀತೆ ನಾನು ಶ್ಲೋಕ ಮುಖಾಂತರ ಸ್ವಲ್ಪ, ಯಾಕಂದ್ರೆ ಶ್ಲೋಕಗಳು ಕಿವಿಗೆ ಬೀಳ್ಬೇಕಲ್ಲ. ಭಗವದ್ಗೀತೆ ಅಂದ್ರೆ ಬರೀ ನಾನು ಥಿಯರಿ ತರ ಹೇಳ್ತಾ ಹೋದ್ರೆ ಇದೇನೋ ಭಗವದ್ಗೀತೆ ಕೇಳ್ದಂಗೆ ಆಗ್ಲಿಲ್ವಲ್ಲ. ಅರ್ಜುನ ಉವಾಚ, ಭಗವಾನ್ ಉವಾಚ ಬರ್ದೇ ಇದ್ರೆ ಅದ್ ಭಗವದ್ಗೀತೆ ಅನ್ಸೋದೇ ಇಲ್ವೇನೋ ಅಂತ ಕೆಲವರಿಗೆ ಅನ್ಸತ್ತೆ. ಆತರ ಅಲ್ಲ, ಅದಕ್ಕೆ ಅದು ಒಂದ್ ಪರಿಚಯ ಆಗ್ಲಿಕ್ಕೆ ಒಂದ್ ನಾಲ್ಕೈದು ಶ್ಲೋಕಗಳು ಬಹಳ ಮುಖ್ಯ ಆದಂತ ಶ್ಲೋಕಗಳನ್ನ ಕೆಲವು ಇವತ್ ನೋಡೋಣ. ಆಮೇಲೆ ಈ ಭಗವದ್ಗೀತೆಯನ್ನ ಶಾಸ್ತ್ರ ಕಾವ್ಯ ಅಂತಾರೆ. ನಿಮಗೆ ಅನ್ನಿಸ್ಬೋದು ಏನೋ ಈ ನಂಗೆ ಶ್ಲೋಕ ಕೆಲವು ಹಿಡಿಸ್ಲಿಲ್ಲಪ್ಪ, ಯಾಕೋ ಬೋರ್ ಆಯ್ತು ಅಂತ ಅನ್ಸ್ಬೋದು. ಅದಕ್ಕೆ ದೊಡ್ಡವ್ರು ಹೇಳ್ಬಿಟ್ಟಿದ್ದಾರೆ ಇದನ್ನ ಶಾಸ್ತ್ರ ಕಾವ್ಯ ಅಂತಾರೆ. ಶಾಸ್ತ್ರ ಏನಂದ್ರೆ ಬುದ್ಧಿ ಪ್ರಧಾನವಾದದ್ದು. ಬುದ್ಧಿಗೆ ಮುಖ್ಯ ಅಂದ್ರೆ
ಪ್ರಾಮುಖ್ಯ ಕೊಡುವಂಥದ್ದು. ಕಾವ್ಯ ಅಂತ ಹೇಳಿದ್ರೆ ಅದು ರಸವತ್ತಾಗಿರುವಂಥದ್ದು. ಬಹಳ ಜನರಿಗೆ ಕಾವ್ಯ ಇಷ್ಟ ಆಗತ್ತೆ, ಇನ್ನೊಂದ್ ಸ್ವಲ್ಪ ಜನರಿಗೆ ಶಾಸ್ತ್ರ ಇಷ್ಟ ಆಗತ್ತೆ. ಕಾವ್ಯ ಮನಸ್ಸಿಗೆ ಮುದ ಕೊಡುವಂಥದ್ದು ಅಲ್ವಾ. ಸೊ ಈ ಭಗವದ್ಗೀತೆಯಲ್ಲಿ ಎಲ್ಲೆಲ್ಲಿ ಕಾವ್ಯ ಪ್ರಧಾನವಾದದ್ದು ಇರುತ್ತೋ, ಯಾರಿಗೆ ಕಾವ್ಯ ಇಷ್ಟನೋ ಅವ್ರಿಗೆ ಮನಸ್ಸಿಗೆ ಮುದ ಕೊಡುತ್ತೆ, ಯಾರಿಗೆ ಬುದ್ಧಿ ಪ್ರಧಾನವಾದ ಶಾಸ್ತ್ರ ಇಷ್ಟನೋ ಅವ್ರಿಗೆ ಕೆಲವು ಶ್ಲೋಕಗಳು ಅರ್ಥ ಆಗತ್ತೆ ಅಥವಾ ಮನಸ್ಸಿಗೆ ಬಹಳ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಎಲ್ಲಾರ್ಗೂ ಎಲ್ಲಾ ಶ್ಲೋಕನು ಎಲ್ಲಾ ಅಧ್ಯಾಯಗಳು ಇಷ್ಟ ಆಗ್ಬೇಕು ಅಂತ ಏನಿಲ್ಲ. ಭಕ್ತಿಯೋಗ ಕೆಲವ್ರಿಗೆ ಇಷ್ಟ ಆಗ್ಬೋದು, ಭಗವದ್ಗೀತಾ ಸಾರ ಸಂಗ್ರಹ, ನಮ್ಮ ಈ ಏನಂತಾರೆ ಸಾಂಖ್ಯಯೋಗ ಕೆಲವ್ರಿಗೆ ಇಷ್ಟ ಆಗ್ಬೋದು, ಕರ್ಮಯೋಗ ಕೆಲವ್ರಿಗೆ ಇಷ್ಟ ಆಗ್ಬೋದು. ಶಾಸ್ತ್ರ ಮತ್ತೆ ಕಾವ್ಯಗಳ ಸಮ್ಮಿಲನ ಆದ್ರಿಂದ ಬುದ್ಧಿ ಪ್ರಧಾನವಾದವ್ರಿಗೆ ಶಾಸ್ತ್ರ ಇಷ್ಟ ಆಗತ್ತೆ, ಮನಸ್ಸು ಮುದ ಕೊಡುವಂತವ್ರಿಗೆ ಕಾವ್ಯ ಇಷ್ಟ ಆಗತ್ತೆ ಅಂತ. ಈಗ ನಾನ್ ಏನ್ ಮಾಡ್ತಿದ್ದೀನಿ ಅಂದ್ರೆ, ಈ ಮೊದಲನೇ ಅಧ್ಯಾಯದ ಕೆಲವು ನಿನ್ನೆ ನಾವು ನೋಡಿದ್ವಿ, ಆದ್ರೆ ಶ್ಲೋಕಗಳು ಕಿವಿಗೆ ಬೀಳ್ಬೇಕಲ್ಲ, ಮುಖ್ಯವಾದ ಶ್ಲೋಕಗಳನ್ನ ಮಾತ್ರ ನಾನ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ಹೇಳ್ತಾ ಹೋಗೋದಂದ್ರೆ ಹಾಗೆ ಪಾರಾಯಣ ಮಾಡ್ತಾ ಹೋಗೋದಿಲ್ಲ, ಅದ್ರಲ್ಲಿ ನಿಮ್ಗೆ ಏನ್ ತುಂಬಾ ಗಮನಿಸ್ಬೇಕಾಗಿರುವಂತದ್ದು ಏನು, ಎಷ್ಟು ಬ್ಯೂಟಿಫುಲ್ ಆಗಿ ಕೃಷ್ಣ ಅಥವಾ ನಾವೆಲ್ಲ ಹೇಳ್ತೀವಲ್ಲ ನಿಮಿತ್ತ ಮಾತ್ರ ಭವಸವ್ಯ ಸಾಚಿ ಎಂದು ಕೃಷ್ಣ ಹೇಳ್ತಾನೆ, ಅದೆಲ್ಲ ನಿಮಿತ್ತ. ದುರ್ಯೋಧನನ್ ಬಾಯಿಂದ ಆಡಿಸ್ತಿರೋನು ಅವನೇ, ಅಲ್ಲಿ ಅರ್ಜುನನ್ ಬಾಯಿಂದ ಪ್ರಶ್ನೆ ಕೇಳಿಸ್ತಿರೋನು ಅವನೇ, ಉತ್ತರ ಕೊಡ್ತಿರೋನು ಅವನೇ. ಅದ್ ನಮಿಗ್ ಕಾಣಿಸೋದು ಅರ್ಜುನ ಮಾತಾಡ್ತಿದ್ದಾನೆ, ದುರ್ಯೋಧನ ಮಾತಾಡ್ತಿದ್ದಾನೆ ಅಂತ. ಅದ್ರಿಂದ ಯಾವಾಗಾದ್ರೂ ಸಮಯ ಆದ್ರೆ ಬಾರ್ಬರಿಕನ್ ಕಥೆ ಹೇಳ್ತೀನಿ. ಅವನು ಹೇಳ್ತಾನೆ ಎಲ್ಲವೂ ಕೃಷ್ಣಮಯವಾಗಿತ್ತು, ಇಡೀ ರಣರಂಗ ಕೃಷ್ಣಮಯವಾಗಿತ್ತು. ಏ ಅರ್ಜುನ ನೀನೇನ್ ಬಾಣ ಹೊಡೆದಿಯೋ, ಏ ದುರ್ಯೋಧನ ನೀನೇನ್ ಸಾಯಿಸಿದ್ಯೋ ಭೀಮ, ಎಲ್ಲನೂ ಕೃಷ್ಣಮಯವಾಗಿತ್ತು. ಆ ಕಡೆಯಿಂದ ಬಾಣ ಬಿಡ್ತಿದ್ದವನು ಕೃಷ್ಣ, ಈ ಕಡೆ ಬಾಣ ಹೊಳಸ್ಕೊಳ್ತಿದ್ದವನು ಕೃಷ್ಣ, ಎಲ್ಲವೂ ಕೃಷ್ಣಮಯವಾಗಿತ್ತು ಅಂತ. ಅದಕ್ಕೆ ಹೇಳೋದು ಕೃಷ್ಣನ ವ್ಯಕ್ತಿತ್ವ ಕೃಷ್ಣನನ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಭಗವದ್ಗೀತೆ ನಾವು ಅರ್ಥ ಮಾಡ್ಕೊಳ್ಳದೆ ಬೇಕಾಗಿಲ್ಲ, ಅಥವಾ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಭಗವದ್ಗೀತೆಯನ್ನು ಓದ್ಬೇಕು. ಸೊ ಕೆಲವು ಶ್ಲೋಕಗಳು ತುಂಬಾ ಚೆನ್ನಾಗಿದೆ. ಸೊ ಇದು ನಾನ್ ಹೇಗ್ ಅರ್ಥ ಮಾಡ್ಕೋತೀನಂದ್ರೆ, ಕೃಷ್ಣನೇ ಬೇಕಂತ ದುರ್ಯೋಧನನ್ ಬಾಯಲ್ಲಿ ಹೇಳಿಸಿದ್ನೇನೋ, ಕೃಷ್ಣನೇ ಬೇಕಂತ ಅರ್ಜುನನ ಬಾಯಲ್ಲಿ ಈ ತರ ಪ್ರಶ್ನೆ ಕೇಳಿಸಿದ್ನೇನೋ ಅಂತ ನಾವ್ ಅರ್ಥ ಮಾಡ್ಕೊಂಡು ಓದಿದ್ರೆ ಚೆನ್ನಾಗಿರುತ್ತೆ ಅಂತ. ಈಗ ಒಂದ್ ಏನ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಪುಸ್ತಕ ಇದ್ರೆ, ಇವತ್ತು ತಕ್ಷಣ ಹುಡ್ಕ್ಲಿಕ್ಕೆ ಕಷ್ಟ ಆದ್ರೂ ಪುಸ್ತಕ ಇದ್ರೆ ಏನಾಗತ್ತೆ ಅಂದ್ರೆ, ನಾನು ಕೆಲವು ಶ್ಲೋಕಗಳು ಓದ್ತಾ ನೀವು ಹಂಗೆ ನೋಡ್ಕೊಂಡ್ರೆ ಹೌದು ಇದು ನಿಮ್ಗೊಂಥರ ಮುದ ಕೊಡತ್ತೆ. ಶ್ಲೋಕಗಳು ಹಾಗೆ ಇದ್ದಾಗ ನಿಮ್ಗೆ ಅಲ್ಲಿ ನೋಡ್ತಾ ಇದ್ರೆ ಅದ್ ನಿಮ್ಗೆ ಗೊತ್ತಾಗುತ್ತೆ, ಹೌದು ಭಗವದ್ಗೀತೆ ಮೊದಲನೇ ಅಧ್ಯಾಯದ ಇಷ್ಟನೇ ಶ್ಲೋಕ ಓದ್ತಿದ್ದೀವಿ ಅಂತ. ಅದ್ರಿಂದ ಒಂದ್ ರಿಕ್ವೆಸ್ಟ್, ಸುಮ್ನೆ ಪುಸ್ತಕ ಒಂದ್ ಜೊತೆಗೆ ಇಟ್ಕೊಂಡಿರೋಣ, ಏನ್ ಅರ್ಥ ದೊಡ್ಡ ದೊಡ್ಡ ಪುಸ್ತಕ ಇಟ್ಕೊಳ್ಳೋದು ಬೇಕಾಗಿಲ್ಲ. ಶ್ಲೋಕಗಳಿರುವಂತ ಪುಸ್ತಕ ಇಟ್ಕೊಂಡ್ರೆ ನಾವ್ ಅಟ್ ಲೀಸ್ಟ್ ಭಗವದ್ಗೀತೆಯನ್ನ ಒಂದ್ 10 ದಿನ ಆದ್ಮೇಲೆ ನನಗೂ ಸ್ವಲ್ಪ ಭಗವದ್ಗೀತೆ ಪಾರಾಯಣ ಮಾಡ್ಲಿಕ್ಕೂ ಬರುತ್ತೆ ಅನ್ನೋಷ್ಟು ಶ್ಲೋಕಗಳನ್ನಾದ್ರೂ ಮುಖ್ಯವಾಗಿ ಪ್ರಯತ್ನ ಮಾಡೋಣ, ಮತ್ತೆ ಅದರಲ್ಲಿರೋ ಬಹಳ ಸ್ವಾರಸ್ಯಕರವಾದದನ್ನ ಹೇಳಕ್ ಪ್ರಯತ್ನ ಮಾಡ್ತೀನಿ. ಈಗ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 2ನೇ ಶ್ಲೋಕ ನೋಡ್ಕೊಳ್ಳಿ. ಅದ್ ಹೇಳ್ತಾ, ನಾನು ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಎಲ್ಲ ಹೇಳ್ಬಿಟ್ಟಿದ್ದೀನಿ ನಿನ್ನೆ ಹೇಳಿದೆ. ಈಗ ಅಂತ ಈಗ ದುರ್ಯೋಧನ ಅವನು ಸಂಜಯ ಹೇಳೋ ಅಂತ ಮಾತು, ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತತ ಆಚಾರ್ಯ ಉಪಸಂಗಮ್ಯ. ಈ ಲೈನ್ ಬಹಳ ಇಂಪಾರ್ಟೆಂಟ್ ಇದ್ರಲ್ಲಿ. ನಾವ್ ಅನ್ಕೋತೀವಿ ಏನು ಮೊದಲನೇ ಅಧ್ಯಾಯದಲ್ಲಿ ಏನು ಇಂಪಾರ್ಟೆಂಟ್ ಇದೆ, ಈ ಲೈನ್ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀನಿ ನೋಡಿ. ನಾನ್ ನಿನ್ನೆ ಹೇಳಿದೆ, ಏನಾದ್ರೂ ಡಿಸ್ಕಸ್ ಮಾಡೋದಿದ್ರೆ ವ್ಯಕ್ತಿ ತಾನು ಸೇನಾಧಿಪತಿ ಹತ್ರ ಹೋಗ್ತಾನೆ ಅಲ್ವಾ. ಕೌರವರ ಸೇನಾಧಿಪತಿ ಯಾರು, ಭೀಷ್ಮಾಚಾರ್ಯರು. ಆದ್ರೆ ಇಲ್ಲಿ ಏನಾಗ್ತಿದೆ, ಆಚಾರ್ಯ ಉಪಸಂಗಮ್ಯ, ಅವನು ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ. ಯಾರು, ದುರ್ಯೋಧನ ಸೇನಾ ನಾಯಕ ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಏನ್ ಹೇಳ್ತಾನೆ, ತುಂಬಾ ತಮಾಷೆ ಇದೆ ಕೇಳಿ, ಪಶ್ಚೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ ವ್ಯೂಢಾಂ ದ್ರುಪದ ಪುತ್ರೇಣ. ಮತ್ತೆ ಲೈನ್ ಅಂಡರ್ಲೈನ್ ಮಾಡ್ಕೊಳ್ಳೋಂಥದ್ದು ಏನ್ ಗೊತ್ತಾ, ತವ ಶಿಷ್ಯೇಣ ಧೀಮತ. ಇವನು ಅವನ್ ಶಿಷ್ಯನೇ ತಾನೆ, ದುರ್ಯೋಧನನು ದ್ರೋಣಾಚಾರ್ಯನ ಶಿಷ್ಯನೇ ತಾನೆ. ಆದ್ರೆ ಇಲ್ಲಿ ಏನ್ ಹೇಳ್ತಾನೆ ಗೊತ್ತಾ, ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಅಲ್ಲಿ ಇದು ಏನು, ದ್ರುಪದ ರಚನೆ ಮಾಡಿದನ ಸೈನ್ಯನ, ದ್ರುಪದನ ಮಗ, ಅದು ನಿನ್ನ ಶಿಷ್ಯನಿಂದ ರಚನೆ ಮಾಡಲ್ಪಟ್ಟದ್ದು. ಅವನು ಇವನ್ ಶಿಷ್ಯ ತಾನೆ, ಹೇಳ್ಬೋದಾಗಿತ್ತಾನೆ ನಾನು ನಿನ್ ಶಿಷ್ಯನೇ, ದೃಷ್ಟದ್ಯುಮ್ನ ಆತರ ಎಲ್ಲ ಮಾಡ್ತಿದ್ದಾನೆ ಅಂತ ಹೇಳ್ಬೋದಾಗಿತ್ತಾನೆ. ಅಲ್ಲಿ ನೋಡಿ, ಹಂಗ ಸಹಾಯ್ತು, ನಿನ್ನ ಶಿಷ್ಯನಿಂದ ರಚಿಸಲ್ಪಟ್ಟ ಇದೇನದು ಸೈನ್ಯ ಇದು ಅಂತ ಹೇಳ್ತಾನೆ. ಮುಂದಿನ ಶ್ಲೋಕ ನೋಡಿ, ಅತ್ರ ಶೂರ ಮಹೇಶ್ವಾಸೋ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ. ಮತ್ತೆ ಇದರ ಅಂಡರ್ಲೈನ್ ಮಾಡ್ಕೊಳ್ಳೋದು ಏನ್ ಗೊತ್ತಾ, ಭೀಮಾರ್ಜುನ ಸಮಾಯುಧಿ ಅಂತ. ಈಗ ನಮ್ಗೆ ಯಾರಿಗಾದ್ರೂ ನಮ್ ಮನಸ್ಸಿಗೆ ತುಂಬಾ ಹತ್ರ ಆದವರು ಅಥವಾ ತುಂಬಾ ನಮ್ಗೆ ಯಾರನ್ನಾದ್ರೂ ಕಂಡ್ರೆ ಹೆದರಿಕೆ ಇರುತ್ತಲ್ಲ ಅಂಥವ್ರು, ಇವರಿಬ್ರು ಯಾವಾಗ್ಲೂ ನಮ್ಗೆ ಎಲ್ಲರಲ್ಲೂ ಕಾಣ್ತಾ ಇರ್ತಾರೆ. ನೀವು ಬೇಕಾದ್ರೆ ಗಮನಿಸಿ, ಈ ಪಿಕ್ಚರ್ ಎಲ್ಲ ತೋರಿಸ್ತಾರೆ ನೋಡಿದ್ದೀರಾ, ಅವನ್ಗೆ ಒಬ್ಬ ವಿಲನ್ ಅಂದ್ರೆ ತುಂಬಾ ಭಯ, ಅಂದ್ರೆ ಎಲ್ಲಿ ನೋಡಿದ್ರು ಅವನೇ ಕಾಣ್ತಿರ್ತಾನೆ, ಅಥವಾ ಅವ್ನ್ ಯಾರನ್ನಾದ್ರೂ ಹೆಚ್ಚು ಪ್ರೀತಿಸ್ತಿದ್ರೆ ಯಾರು ನೋಡಿದ್ರು ಅವನ್ನೇ ಕಾಣ್ತಿರ್ತಾನೆ.
ಹಾಗೆ ಈ ಭೀಮಾರ್ಜುನ ನೋಡಿದ್ರೆ ಇವನಿಗೆ ಬಹಳ ಭಯ, ದುರ್ಯೋಧನನಿಗೆ ಒಳಗಡೆ ಭಯ ಇದೆ, ಆದ್ರೆ ಅವನು ಹೇಳ್ಕೊಳಲ್ಲ. ಅದಕ್ಕೆ ಅವನು ಹೇಳ್ತಿದ್ದಾನೆ, ಅತ್ರ ಶೂರ ಮಹೇಶ್ವಾಸು ಭೀಮಾರ್ಜುನ ಸಮಾಯುಧಿ. ಇವರೆಲ್ಲ ಏನು ಶೂರರಿದ್ದಾರಲ್ಲ, ಇವರೆಲ್ಲ ಭೀಮಾರ್ಜುನರಷ್ಟು ಸಮವಾಗಿ ಶೂರರು ಅಂತ ಹೇಳ್ತಿದ್ದಾನೆ. ಅಂದ್ರೆ ಅವನಲ್ಲೇ ಒಂದ್ ರೀತಿಯಲ್ಲಿ ಸೋಲು ಒಪ್ಕೊಂಡ ಅಂತ. ನೆಕ್ಸ್ಟ್ ಹೇಳ್ತಾನೆ ನೋಡಿ, ಯುಯುಧಾನು ವಿರಾಟಶ್ಚ ದ್ರುಪದಶ್ಚ ಮಹಾರಥ. ಮೂರು ಹೆಸರು ಹೇಳ್ತಿದ್ದಾನೆ. ಇದೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಕಾಯಿಂಡ್ ಆಗಿದೆ ಭಗವದ್ಗೀತಾ ಅಂದ್ರೆ, ನಿಮಗೆ ಮಹಾಭಾರತ ಗೊತ್ತಿದ್ರೆ ತುಂಬಾ ಎಂಜಾಯ್ ಮಾಡ್ಬೋದು. ಇದು ಯುಯುಧಾನು ಅಂದ್ರೆ ಯುಯುಧಾನ ಯಾರಿಗೂ, ಸತ್ಯಾಕಿ ಯುಯುಧಾನ ಅಂತ ಅವನ ಹೆಸರು. ಇವನು ಯಾದವ ವಂಶದ ಶಿಬಿರಾಜನ ಮಗ, ಸತ್ಯಾಕನ ಮಗ. ಆದ್ರಿಂದ ಇವನನ್ನ ಸತ್ಯಾಕಿ ಯುಯುಧಾನ ಅಂತ ಹೇಳ್ತಾರೆ. ತುಂಬಾ ಡೀಪ್ ಆಗಿ ಹೋಗೋದ್ ಬೇಡ, ನಿಮ್ಗೆ ತಮಾಷೆ ಏನು ಅಂತ ಹೇಳ್ತೀನಿ. ಇದ್ರಲ್ಲಿ ಸತ್ಯಾಕಿ ಮತ್ತೆ ವಿರಾಟ ದ್ರುಪದ ಮೂರು ಹೆಸರು ತಗೊಳ್ತಾನೆ. ಯಾಕೆ ದುರ್ಯೋಧನ ಇವ್ರು ಮೂರು ಹೆಸರು ತಗೊಳ್ತಾನೆ ಅಂತ ಗೊತ್ತಾ ನಿಮ್ಗೆ? ಬಹಳ ಆಶ್ಚರ್ಯ ಇದೆ. ಒಂದನೇದು ದ್ರುಪದನ್ ತಿಳ್ಕೊಳ್ಳೋಣ ನಾವು. ದ್ರುಪದ ಯಾರು ನಿಮ್ಗೆಲ್ಲ ಗೊತ್ತಿರ್ಬೇಕಲ್ವಾ? ಸಣ್ಣ ನಿಮ್ಗೆ ಇಂಟ್ರೊಡಕ್ಷನ್ ಮಾಡಕ್ ಒಂದ್ ಕತೆ ಹೇಳ್ಬಿಡ್ತೀನಿ. ದ್ರುಪದ ಯಾರು ಅಂತ ಹೇಳಿದ್ರೆ, ದ್ರುಪದ ಮತ್ತೆ ದ್ರೋಣಾಚಾರ್ಯರ್ ಇಬ್ರು ಶಿಷ್ಯರು, ಸಾರಿ ಇಬ್ರು ಬಾಲ್ಯ ಸ್ನೇಹಿತರು, ಕ್ಲೋಸ್ ಫ್ರೆಂಡ್ಸ್ ಬಾಲ್ಯದಲ್ಲಿ. ಆದ್ರೆ ದ್ರುಪದ ಏನ್ ಮಾಡ್ತಾನೆ, ಕಾಲಕ್ರಮೇಣ ದೊಡ್ಡ ರಾಜ ಆಗ್ಬಿಡ್ತಾನೆ. ದ್ರೋಣಾಚಾರ್ಯ ಬಡವನಾಗಿ ಉಳ್ಕೊಂಡ್ ಬಿಡ್ತಾನೆ. ಆಯ್ತಾ, ದ್ರೋಣಾಚಾರ್ಯನಿಗೆ ಏನ್ ಮಾಗತ್ತ ಅಂದ್ರೆ, ಒಂದ್ಸರ್ತಿ ಅವನ್ ಮಗನಿಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿ, ಹಾಲು ಇರ್ಲಿಲ್ಲ ಅಂತ ಹೇಳಿ, ದ್ರುಪದ ನನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ ರಾಜ, ಹೇಗೋ ಹಾಲು ಕುಡಿಸ್ಲಿಕ್ಕೆ ಒಂದ್ ಹಸು ಕೇಳ್ತೀನಿ ಅಂತ ಹೇಳಿ ಅವನ್ ದ್ರುಪದನ ಹತ್ರ ಹೋಗ್ತಾನೆ. ದ್ರುಪದ ಏನ್ ಹೇಳ್ಬಿಡ್ತಾನೆ ಗೊತ್ತಾ, ಏ ದ್ರೋಣ, ನಿನ್ ಯೋಗ್ಯತೆ ಏನೋ ನನ್ ಯೋಗ್ಯತೆ ಏನೋ, ನೀನ್ ಬಡವ ನಾನು ರಾಜ, ಇಬ್ರು ಬಾಲ್ಯ ಸ್ನೇಹಿತರು ಇರ್ಬೋದು ಕಣೋ, ಆದ್ರೆ ಇವಾಗ ನೀನ್ ಸರಿ ಕೊಟ್ಟೋದಿಲ್ಲ, ನೀನ್ ನನಗ್ ಸರಿ ಕೊಟ್ಟೋದಿಲ್ಲ, ನಿನಗೆ ಹಾಲು ಕೊಡೋದಿಲ್ಲ, ಹಸುನು ಕೊಡೋದಿಲ್ಲ, ಹೋಗಂತ ಓಡಿಸ್ಬಿಡ್ತಾನೆ. ಇದು ದ್ರೋಣರಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ಹೇಗಾದ್ರೂ ಮಾಡಿ ನಾನು ದ್ರುಪದನ ಮೇಲೆ ಸೇರ್ ತೀರಿಸ್ಕೊಳ್ಬೇಕು ಅಂತ ಏನ್ ಮಾಡ್ತಾರೆ ಗೊತ್ತಾ, ಪಾಂಡವ ಕೌರವರ ಗುರುಗಳಾಗಿ ಸೇರ್ಕೊಳ್ತಾರೆ. ಸೇರ್ಕೊಂಡು ಪಾಂಡವರನ್ನ ಕೌರವರನ್ನ ತಯಾರು ಮಾಡಿ ಪಾಂಡವರಿಂದ ಗುರುದಕ್ಷಿಣೆ ಸ್ವರೂಪವಾಗಿ ಏನ್ ಕೇಳ್ತಾರೆ ಗೊತ್ತಾ, ಹೋಗಿ ಆ ದ್ರುಪದನ ಹೆಡೆಮುರಿ ಕಟ್ತಾನೆ. ಏನಂತಾನ್ ಗೊತ್ತಾ, ನಾನು ಅವನ್ ಯೋಗ್ಯತೆ ಇಲ್ವಂತೆ, ಅವನ್ ಸರಿಸಮ ಇಲ್ವಂತೆ, ನನ್ಗೇನಾದ್ರೂ ನೀವು ಗುರುದಕ್ಷಿಣೆ ಕೊಡ್ಬೇಕಂದ್ರೆ ಹೋಗಿ ದ್ರುಪದನ ಹೆಡೆಮುರಿ ಕಟ್ತಾನೆ, ಅವನ್ ಅರ್ಧ ರಾಜ್ಯ ಅಂತ ನನಗೆ ಒಪ್ಸಿ ಅಂತ. ಅಲ್ಲಿ ನೋಡಿ ನೋಡಿ, ಇದನ್ನ ಹೇಳೋದು ಧಾರ್ಮಿಕವಾಗಿ ಯೋಚನೆ ಮಾಡೋದು ಅಂತ. ಹೇಗೆ ಅಂತ ಹೇಳಿದ್ರೆ, ಅವನ್ ಏನ್ ಹೇಳ್ದ, ದ್ರುಪದ ನನ್ನ ಸರಿಸಮ ಇಲ್ಲ ನೀನು ಅಂತ ಹೇಳ್ದ. ಹೌದಲ್ವಾ, ಈಗ ದ್ರುಪದನ್ ಸರಿಸಮ ಆಗ್ಬೇಕಂದ್ರೆ ಏನು, ಅವನ್ ಅರ್ಧ ರಾಜ್ಯದ ರಾಜನ ಆಗ್ಬೇಕು ಅಂತ ಅಲ್ವಾ. ದ್ರೋಣರು ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ಪಾಂಡವರಿಗೆ ನೀನ್ ಹೋಗಿ ದ್ರುಪದನ ಹೆಡೆಮುರಿ ಕಟ್ಟ ತಂದು ಇಡೀ ದ್ರುಪದನ ರಾಜ್ಯವನ್ನ ನಂಗೆ ಒಪ್ಪಿಸ್ಬೇಡಿ, ದ್ರುಪದನ ಅರ್ಧ ರಾಜ್ಯ, ಯಾಕಂದ್ರೆ ಅದು ಸೇಡು ಸೇಡಿಗ್ ಮಾತ್ರ ಇರ್ಬೇಕು ಅಂತ ಆತರ. ಆಮೇಲೆ ದ್ರುಪದನ್ ಕರ್ಕೊಂಡ್ ಬರ್ತಾರೆ, ಅರ್ಧ ರಾಜ್ಯನ ದ್ರೋಣ ಕಿತ್ಕೊಂಡು ಈಗ ಹೇಳ್ತಾರೆ ದ್ರೋಣರು, ನೋಡೋ ನೀನೇನ್ ಹೇಳ್ತಿದ್ದಿ, ನಿನಗೂ ನನಗೂ ಸಮ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಈಗ ನಾನು ನೀನು ಸಮವಾಗಿದ್ದೀವಿ, ನನ್ನ ಹತ್ರನು ಅರ್ಧ ರಾಜ್ಯ ಇದೆ, ನಿನ್ನ ಹತ್ರನು ಅರ್ಧ ರಾಜ್ಯ ಇದೆ, ಈಗ್ಲಾದ್ರೂ ಒಪ್ಕೊಂಡ್ಯಾ ನಾವ್ ಇಬ್ರು ಸ್ನೇಹಿತರಂತ ಅಂತ ಹೇಳಿ ಹೇಳಿದಾಗ, ದ್ರುಪದನಿಗೆ ಎಲ್ಲಿಲ್ದೆ ಕೋಪ ಬರುತ್ತೆ. ಎಲ್ಲಿಲ್ದೆ ಕೋಪ ಬಂದು ತಾನು ಹೋಗಿ ಯಜ್ಞ ಮಾಡಿ ದ್ರೋಣಾಚಾರ್ಯರನ್ನ ಸಾಯಿಸುವಂತಹ ಮಗನನ್ನ ಪಡಿತಾನೆ. ಆ ಮಗ ಯಾರು ಗೊತ್ತಾ, ದೃಷ್ಟದ್ಯುಮ್ನ, ಅವನೇ ಪಾಂಡವರ ಸೇನಾಧಿಪತಿ. ಇದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕೇಳ್ತಾ ಹೋದ್ರೆ. ಆದ್ರೆ ನಮಗೆ ಆ ಇಂಟ್ರೆಸ್ಟ್ ಬೇಕು ಮತ್ತೆ ದೃಷ್ಟಿಕೋನ ಬೇಕು, ಬೋರ್ಡಮ್ ಅಂತ ಅನ್ನಿಸ್ಬಾರ್ದು. ಅದಕ್ಕೆ ಮಹಾಭಾರತವನ್ನು ಓದ್ಬೇಕು, ಬಹಳ ಚೆನ್ನಾಗಿದೆ ಇದೆಲ್ಲ ಒಂದೊಂದು. ಮತ್ತು ಈ ವಿರಾಟನ ಕತೆ ಬರುತ್ತೆ. ಈ ವಿರಾಟ ಯಾರು ಗೊತ್ತಾ, ವಿರಾಟ ಒಬ್ಬ ರಾಜ್ಯದ ರಾಜ. ಇವನ್ಗೇನು ಈ ಮೂರ್ ಜನದ ಹೆಸರು, ಇನ್ನ ಮುಂದೆ ಹೇಳ್ತೀನಲ್ಲ, ಈ ಮೂರ್ನಾಲ್ಕು ಜನದ ಹೆಸರು ಯಾಕೆ ದುರ್ಯೋಧನ ಹೇಳ್ದ ಅಂದ್ರೆ, ಅವ್ನಿಗೆ ಹೊಟ್ಟೆ ಉರಿತಾ ಇದೆ. ಯಾಕೆ ಗೊತ್ತಾ, ನಿಜವಾಗ್ಲೂ ನೋಡ್ಬೇಕಂದ್ರೆ ಈ ದ್ರುಪದ ವಿರಾಟ ಇವರೆಲ್ಲ ಕೌರವರ ಕಡೆ ಇರ್ಬೇಕಿತ್ತು. ಯಾಕೆ ಗೊತ್ತಾ ನೋಡಿ, ದ್ರುಪದನ್ಗೆ ಹೆಡೆಮುರಿ ಕಟ್ಟದವ್ರು ಯಾರು, ಪಾಂಡವರು. ಹೌದಾ ಇಲ್ವಾ, ಅವನಿಗೆ ಸೋಲಿಸಿ ಎಲ್ಲ ಮಾಡಿ ದ್ರೋಣಂಗ್ ತಂದು ಒಪ್ಸಿದವ್ರು ಯಾರು, ಪಾಂಡವರು. ಹಾಗ ನೋಡಕ್ ಹೋದ್ರೆ ದ್ರುಪದನ ಶತ್ರುಗಳು ತಾನೆ ಪಾಂಡವರು. ಅವನು ನ್ಯಾಯವಾಗಿ ಕೌರವರ ಕಡೆ ಇರ್ಬೇಕು ತಾನೆ, ಆದ್ರೆ ಅವನು ಪಾಂಡವರ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯಯ್ಯೋ, ನನ್ ಕಡೆ ಇರ್ಬೇಕಾದವರೆಲ್ಲ ಅವನ್ ಕಡೆ ಇದಾರಲ್ಲಪ್ಪ ಅನ್ನೋ ಒಂದು ಭಾವನೆ ದುರ್ಯೋಧನನಲ್ಲಿ ಹುಟ್ಟಿದೆ. ಅದಕ್ಕೆ ಅವನ್ ಬೇಕಂತ ಇವ್ರುಗಳ ಹೆಸರನ್ನ ಹೇಳ್ತಿದ್ದಾನೆ. ನಾನ್ ಯಾಕೆ ಕೆಲವು ಶ್ಲೋಕಗಳು ಹೇಳ್ತಿದ್ದೀನಿ ಅಂದ್ರೆ, ಈ ಅದ್ಭುತ ನೋಡಿ, ಅವ್ನ್ ಎಲ್ಲರ ಹೆಸರು ಹೇಳುದಿಲ್ಲ, ಕೆಲವ್ರ ಹೆಸರುಗಳು ಮಾತ್ರ ಹೇಳ್ತಾನೆ. ಯಾಕೆ ಅಂತ ನಾನು ಅದಕ್ಕೆ ಹೇಳ್ತಿರೋದು, ಈ ವಿರಾಟ ಯಾರಿದನಲ್ಲ ಅವನು ಆಕ್ಚುಲಿ ಕುರುವಂಶಕ್ ಸಪೋರ್ಟ್ ಮಾಡ್ಬೇಕಾಗಿತ್ತು, ಕೌರವರಿಗೆ ಸಪೋರ್ಟ್ ಮಾಡ್ಬೇಕಾಗಿತ್ತು. ಅದ್ರಲ್ಲಿ ಮಧ್ಯೆ ಏನಾಗುತ್ತೆ ಗೊತ್ತಾ, ಈ ವಿರಾಟನಿಗೆ ಕೀಚಕ ಬಹಳ ಎದುರಿಸ್ತಾ ಇರ್ತಾನೆ. ನಿಮ್ಗೆಲ್ಲ ಗೊತ್ತಿದೆ ಕೀಚಕನ ಕತೆ ಗೊತ್ತಿರಬಹುದು ಅಂತ ಅನ್ಕೊಳ್ತೀನಿ, ಆದ್ರೂ ಕೀಚಕ ಅಷ್ಟೇ ಸಾಕು ತಿಳ್ಕೊಳ್ಳೋದು. ಈ ಕೀಚಕ ಬಹಳ ತೊಂದರೆ ಕೊಡ್ತಾ ಇರ್ತಾನೆ. ಭೀಮ ಕೀಚಕನನ್ನು ಸೋಲ್ಸಿ
ವಿರಾಟನನ್ನ ತನ್ನ ರಾಜ್ಯ ಕೊಟ್ಬಿಡ್ತಾನೆ. ಆ ಒಂದು ಕೃತಜ್ಞತೆಗೋಸ್ಕರ ವಿರಾಟ ಪಾಂಡವರ ಪಕ್ಷ ಸೇರ್ಕೊಂಡಿರ್ತಾನೆ. ಇದು ವಿರಾಟಂದ ಆಯ್ತಾ. ಸತ್ಯಾಕಿ ನಮಗ್ ಗೊತ್ತಿದೆ, ಬಲರಾಮನ ಅವನು ಅನುಯಾಯಿ ಆದ್ರಿಂದ, ಯಾದವ್ ಕುಲದವನ ಆದ್ರಿಂದ ಅಲ್ಲಿದ್ದಾನೆ ಅಂತ. ನೆಕ್ಸ್ಟ್ ನೋಡಿ, ದೃಷ್ಟಕೇತು ಚಕೀತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರಜಿತ್ ಕುಂತಿ ಭೋಜಶ್ಚ ಶೈಭ್ಯಶ್ಚ ನರಪುಂಗವಃ. ಇಲ್ಲಿ ಆರ್ ಹೆಸರು ಹೇಳ್ತಿದ್ದಾನೆ. ನಿಜವಾಗ್ಲೂ ನೋಡ್ಬೇಕಂದ್ರೆ ಈ ಆರ್ ಜನನೂ ಕೂಡ ಕೌರವರ ಕಡೆ ಇರ್ಬೇಕಿತ್ತು, ಆದ್ರೆ ಪಾಪ ಪಾಂಡವರ ಕಡೆ ಇದ್ದಾರೆ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಈ ದೃಷ್ಟಕೇತು ಯಾರು ಗೊತ್ತಾ? ಶಿಶುಪಾಲನ ಮಗ. ಶಿಶುಪಾಲನ್ ಕೊಂದವ್ರು ಯಾರು? ಕೃಷ್ಣ. ಕೃಷ್ಣ ಎಲ್ಲಿದ್ದಾನೆ? ಪಾಂಡವರ ಕಡೆ ಇದ್ದಾನೆ. ನ್ಯಾಯವಾಗಿ ನೋಡ್ಬೇಕಂದ್ರೆ ನಮ್ಮ ಅಪ್ಪನ್ ಕೊಂದವನ್ ಕೃಷ್ಣ, ಇವನ್ ಯಾಕೆ ಸಪೋರ್ಟ್ ಮಾಡ್ಬೇಕು ಅಂತ ಅವ್ನ್ ಕೌರವರ ಕಡೆ ಹೋಗ್ಬೇಕಿತ್ತು. ಆದ್ರೆ ಏನ್ ಮಾಡಿದಾನೆ ಗೊತ್ತಾ? ದೃಷ್ಟಕೇತು ಪಾಂಡವರ ಕಡೆ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ದುರ್ಯೋಧನನಿಗೆ ಹೊಟ್ಟೆ ಉರಿತಾ ಇದೆ. ಅಲ್ಲಯ್ಯೋ, ನೀನು ನಿಮ್ ಅಪ್ಪನ್ ಕೊಂದ್ರು ಕೂಡ ಆ ದ್ವೇಷ ಇಲ್ದೆ ನೀನ್ ಹೋಗಿ ಪಾಂಡವರ ಕಡೆ ಸೇರ್ಕೊಂಡಿದ್ಬಿಟ್ಟಿನಲ್ಲ ಇವನು ಅಂತ ಬಹಳ ಬೇಜಾರಾಗ್ತಾ ಇದೆ, ಖೇದ ಆಗ್ತಾ ಇದೆ ಅವನ್ಗೆ. ಅದಕ್ಕೆ ದೃಷ್ಟಕೇತುವಿನ ಹೆಸರನ್ನ ಹೇಳ್ತಿದ್ದಾನೆ. ನೆಕ್ಸ್ಟ್ ಹೆಸರು ಹೇಳ್ತಾನೆ ಚಕೀತಾನ. ದೃಷ್ಟಕೇತು ಚಕೀತಾನ. ಈ ಚಕೀತಾನ ಮತ್ತೆ ಇನ್ನೊಬ್ಬ ಸತ್ಯಾಕಿ ತರ ಒಬ್ಬ ಯಾದವ ವೀರ, ಅವನದೇನು ಅಷ್ಟೊಂದು ದೊಡ್ಡ ಇಂಪಾರ್ಟೆನ್ಸ್ ಬರಲ್ಲ. ನೆಕ್ಸ್ಟ್ ಬರೋದು ಕಾಶಿರಾಜ. ಈ ಕಾಶಿರಾಜನ ವಿಷಯದಲ್ಲಿ ಒಂದು ತಮಾಷೆ ಇದೆ. ಏನ್ ಗೊತ್ತಾ? ಕಾಶಿಯನ್ನ ಗಂಗಾ ನದಿ ಮಧ್ಯೆ ಹರಿದು ವರಣ ಮತ್ತೆ ಅಸಿ ಅನ್ನೋ ಎರಡು ಭೂಪ್ರದೇಶವನ್ನ ಕ್ರಿಯೇಟ್ ಮಾಡುತ್ತೆ. ಇವತ್ ನೀವೇನು ವಾರಣಾಸಿ ಅಂತ ಹೇಳ್ತೀವಲ್ಲ, ಅದು ಎರಡು ಭೂಭಾಗ. ಮಧ್ಯೆ ನದಿ ಹರಿಯುತ್ತೆ, ಈ ಕಡೆ ಜಾಗ ವರಣ, ಈ ಕಡೆ ಜಾಗ ಅಸಿ. ಎರಡೂ ರಾಜ್ಯದ ರಾಜರನ್ನ ಕಾಶಿ ರಾಜ ಅಂತ ಕರೀತಾರೆ. ಇಲ್ಲಿ ತಮಾಷೆ ಏನ್ ಗೊತ್ತಾ? ಒಬ್ಬ ಕಾಶಿ ರಾಜ ತನ್ನ ಮಗಳನ್ನ, ಅವಳ ಮಗಳಾದ ಕಾಳಿ ಅಂತ ಅವಳ ಹೆಸರು, ಭೀಮನ ಕೊಟ್ಟು ಮದುವೆ ಮಾಡಿರ್ತಾನೆ. ಇನ್ನೊಬ್ಬ ಕಾಶಿ ರಾಜ ಅವನ ಮಗಳನ್ನ ದುರ್ಯೋಧನನ್ ಕೊಟ್ಟು ಮದುವೆ ಮಾಡಿರ್ತಾನೆ. ಇಲ್ಲಿ ನೋಡಿ, ಇಬ್ರು ಕಾಶಿ ರಾಜರು, ಒಬ್ಬ ಭೀಮನ್ ಮಾವ, ಇನ್ನೊಬ್ಬ ದುರ್ಯೋಧನನ್ ಮಾವ. ಇಲ್ಲಿ ಇವನ್ ಹೇಳ್ತಿರೋದು ಭೀಮನ್ ಮಾವನ್ ಬಗ್ಗೆ. ಯಾಕೆ ಗೊತ್ತಾ? ಇವ್ರ ಮಾವ ಆಗ್ಲೇ ಕೃಷ್ಣನಿಂದ ಹತಿಸಲ್ಪಟ್ಟಿದ್ದಾನೆ, ಸಾಯಿಸಲ್ಪಟ್ಟಿದ್ದಾನೆ. ಅವನ್ ಸಂಹಾರ ಆಗ್ಬಿಟ್ಟಿದೆ. ಅಯ್ಯಯ್ಯೋ, ನಮ್ ಮಾವ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ನೋಡು, ಕಾಶಿ ರಾಜ ಅವ್ರ ಕಡೆ ಇದ್ದಾನೆ, ಅವ್ರ ಮಾವ ಅವನ್ ಜೊತೆಗಿದ್ದಾನೆ ಅಂತ ದುಃಖದಿಂದ ಕಾಶಿ ರಾಜನ ಹೆಸರನ್ನ ಹೇಳ್ತಿದ್ದಾನೆ. ಎಷ್ಟ್ ಸುಂದರ ನೋಡಿ ಆ ಕಾಶಿ ರಾಜನ ಹೆಸರನ್ನ ಆ ಶ್ಲೋಕದಲ್ಲಿ ತಂದಿರೋದು. ಮತ್ತೆ ಹೇಳ್ತಾನೆ, ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈಭ್ಯಶ್ಚ ನರಪುಂಗವಃ ಅಂತ ಹೇಳ್ತಾನೆ. ಮತ್ತೆ ನಿಮ್ಗೆಲ್ಲ ಇದು ಗೊತ್ತಿದೆ, ಶೈಭ್ಯ ಅವನ್ ಮಗ ಯಾರಿದಾನಲ್ಲ, ಅವನ್ ಭೀಮನಿಂದ ಕೊಲ್ಲಲ್ಪಟ್ಟಿರ್ತಾನೆ. ನ್ಯಾಯವಾಗಿ ನೋಡೋಕ್ ಹೋದ್ರೆ ಅವ್ನ್ ಕೌರವರ್ ಕಡೆ ಇರ್ಬೇಕಿತ್ತು, ಪಾಪ ಹೋಗಿ ಪಾಂಡವರ ಕಡೆ ಸೇರ್ಕೊಂಡ. ಇವನ್ಗೆಲ್ಲ ಬಹಳ ನೋವಾಗ್ತಿದೆ, ಇದೇನಪ್ಪ ಹೀಗಾಗ್ತಿದ್ಯಲ್ಲ ಅಂತ. ಮತ್ತೆ ಇನ್ನೊಂದು ಹೇಳ್ತಾನೆ, ಪುರುಜಿತ್ ಕುಂತಿ ಭೋಜ ಶೈಭ್ಯಶ್ಚ ನರಪುಂಗವಃ. ಮತ್ ಮುಂದೆ ಈ ವಿಕ್ರಾಂತ ಉತ್ತಮೌಜ ಇವ್ರ ಹೆಸರೆಲ್ಲ ಹೇಳ್ತಾನೆ. ಅವ್ನ್ ಕರೆಕ್ಟ್ ಆಗಿ ಅವ್ನ್ ಏನ್ ಅನ್ಕೊಂಡಿದಾನೋ ಅದ್ ಸರಿನೇ. ಯಾಕ್ ಗೊತ್ತಾ? ಪಾಪ ಅವರೆಲ್ಲರೂ ಕೌರವರ ಕಡೆ ಇರ್ಬೇಕಾಗಿತ್ತು, ಅವನ್ ಹೋಗಿ ಪಾಂಡವರ ಕಡೆ ಸೇರ್ಕೊಂಡ್ ಬಿಟ್ಟಿದಾನೆ. ಇದು ಈ ಮೊದಲ ಒಂದಷ್ಟು ಶ್ಲೋಕಗಳ ಬ್ಯೂಟಿ. ಈಗ ಏನ್ ಗೊತ್ತಾ? ನೆಕ್ಸ್ಟ್ ಅವನ್ನೆಲ್ಲ ಹೇಳ್ತಾನೆ. ಅವಾಗ ಇವಾಗ ನೋಡಿ, ಅವನ್ ಕಡೆ ಅವ್ರಿಗೆ ಹೇಳ್ಬೇಕೀಗ. ಈಗ ಪಾಂಡವರ ಕಡೆ ಗುರ್ತಿಸಾಯ್ತು, ಇಲ್ಲೂ ಒಂದು ದುರ್ಯೋಧನ ಹೇಗೆ ಎಡುತ್ತಾನೆ ಅಂತ ನೋಡಿ. ಈಗ ಇವ್ರ ಕಡೆ ಅವ್ರು ಹೇಳ್ಬೇಕು, ಯಾರ್ಯಾರ ಹೆಸರು ಹೇಳ್ತಾನೆ ಗೊತ್ತಾ ಅವನು? ಭವಾನ್, ನೀವು, ದ್ರೋಣಾಚಾರ್ಯರೇ ನೀವು. ಎಂತ ದ್ರೋಣಾಚಾರ್ಯರು ಗೊತ್ತಾ? ಯುದ್ಧಕ್ ಸ್ವಲ್ಪ ಹೊತ್ತಿನ ಮುಂಚೆ ಧರ್ಮರಾಯ ಬಂದು ದ್ರೋಣಾಚಾರ್ಯರ ಹತ್ರ ನಮಸ್ಕಾರ ಮಾಡಿ ಆಶೀರ್ವಾದ ಕೇಳ್ತಾನೆ. ದ್ರೋಣಾಚಾರ್ಯರು ಏನ್ ಆಶೀರ್ವಾದ ಮಾಡ್ಬೇಕು? ವಿಜಯಿ ಭವ ಅಂತ ಆಶೀರ್ವಾದ ಮಾಡ್ಬಿಡ್ತಾರೆ. ಅಲ್ಲ, ಅವನ್ ಶತ್ರು ಮುಂದಿನ ಪಾಳ್ಯದಲ್ಲಿ ಇದ್ದಾನೆ. ಆಕ್ಚುಲಿ ಧರ್ಮರಾಯ ಮುಂದಿನ ಪಾಳ್ಯದ ಶತ್ರು. ಅವನಿಗೆ ದ್ರೋಣಾಚಾರ್ಯರು ಏನಂತ ಆಶೀರ್ವಾದ ಮಾಡ್ಬೇಕಪ್ಪ? ವಿಜಯಿ ಭವ ಅಂತ ಆಶೀರ್ವಾದ. ಇವನ್ ತಲೆ ತಲೆ ಜಚ್ಕೋತಾನೆ ದುರ್ಯೋಧನ. ಅಲ್ಲ, ವಿಜಯಿ ಭವ ಅಂತ ಆಶೀರ್ವಾದ ಮಾಡ್ಬಿಟ್ಟಲ್ಲ ನೀವು ಅಂತ ಇಂತ ದ್ರೋಣರು ಅದಕ್ಕೆ ಹೇಳ್ತಾನೆ ಭವಾನ್ ಅಂತ ಹೇಳ್ತಿದ್ದಾನೆ. ಭೀಷ್ಮಶ್ಚ, ಎಂತ ಭೀಷ್ಮ ಗೊತ್ತಾ? ಪಾಂಡವ ಪಕ್ಷಪಾತಿ ಭೀಷ್ಮ ಅಂತ. ಯಾಕೆ ಪಾಂಡವ ಪಕ್ಷಪಾತಿ ಅಂತ ಹೇಳ್ತಾನಲ್ಲ, ನಾನಿರೋವರೆಗೂ ಕರ್ಣ ಬರಬಾರ್ದು ಯುದ್ಧರಂಗಕ್ಕೆ. ನಿಮ್ಗೆ ಸ್ವಲ್ಪ ಭಗವದ್ಗೀತೆ ಅಂದ್ರೆ ಮಹಾಭಾರತ ಹಿಂದೆ ಗೊತ್ತಿದ್ರೆ ತುಂಬಾ ತಮಾಷೆಯಾಗಿ ಎಂಜಾಯ್ ಮಾಡ್ಬೋದು. ಏನ್ ಹೇಳ್ತಾನೆ ಭೀಷ್ಮ? ನಾನಿರೋವರೆಗೂ ಕರ್ಣ ಯುದ್ಧರಂಗಕ್ಕೆ ಬರಬಾರ್ದು ಅಂತ. ಅಂತ ಭೀಷ್ಮ ಅಂತ ತಲೆ ಚಚ್ಕೊಳ್ಳೋ ತರ ಭಾವದಲ್ಲಿ ಅಂತ ಅನ್ಕೊಳ್ಳೋಣ. ಮುಂದೆ ಹೇಳ್ತಾನೆ ಕರ್ಣಶ್ಚ, ಎಲ್ಲಿವರೆಗೂ ಭೀಷ್ಮ ಇರ್ತಾನೋ ಅಲ್ಲಿವರೆಗೂ ನಾನ್ ಬರಲ್ಲ ಅಂತ. ಕರ್ಣ ಕರ್ಣ ಬರೋವರೆಗೂ ನಾನ್ ಬರಲ್ಲ ಅಂತ, ಇವನು ಬರೋವರೆಗೂ ಕರ್ಣ ಬರಲ್ಲ ಅಂತ, ಇವರಿಬ್ಬರ ಹಠದಿಂದ ಅವನಿಗೆ ತೊಂದರೆ ಆಯ್ತು. ಅದಕ್ಕೆ ಹೇಳ್ತಾನೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ. ವೇದ ಪಾರಂಗತರು, ಕೃಪರು, ಕೃಪಾಚಾರ್ಯರು, ಬಹಳ ದೊಡ್ಡ ವೇದಾಂತಿಗಳು. ಆಮೇಲೆ ಹೇಳ್ತಾನೆ ಅಶ್ವತ್ಥಾಮ. ಈ ಅಶ್ವತ್ಥಾಮ ಏನ್ ಗೊತ್ತಾ? ವಿಕ್ಷೇಪ ಬುದ್ಧಿ ಅವನು ಅಂತ. ಅಂದ್ರೆ ಬುದ್ಧಿ ಸ್ಥಿಮಿದ್ದಲ್ಲಿ ಇರಲ್ಲ, ಏನಂದ್ರೆ ಏನ್ ಮಾಡ್ಬಿಡ್ತಾನೆ. ನೀವೆಲ್ಲ ಅಶ್ವತ್ಥಾಮನ ಕಥೆ ಕೇಳಿರ್ಬೇಕು. ಆಮೇಲೆ ಅವ್ನು ಅಷ್ಟು ಜನ ಪಾಂಡವರ ಮಕ್ಕಳನ್ನ ಸಾಯಿಸೋದು ಹೋಗಿ ನೀವೆಲ್ಲ ನೋಡಿರ್ಬೇಕು. ಅವ್ನ್ ಹುಚ್ಚು ಬುದ್ಧಿ ಅಂತ. ಏನಂದ್ರೆ ಅವ್ನ್ ಮಾತ್ರ ಅವನ್ ಕಡೆಯಿಂದ ಏನ್ ಜಾಸ್ತಿ ನಿರೀಕ್ಷೆ ಮಾಡಕ್ ಆಗಲ್ಲ ಅಂತ. ಅಶ್ವತ್ಥಾಮ. ಆಮೇಲೆ ಹೇಳ್ತಾನೆ ವಿಕರ್ಣ. ಈ ವಿಕರ್ಣ ಏನ್ ಗೊತ್ತಾ?
ತನ್ನ ರಾಜ್ಯ ಲಾಭಕ್ಕೋಸ್ಕರ ದ್ರೌಪದಿಯ ವಸ್ತ್ರಾಪಹರಣ ಖಂಡಿಸಿದವನು. ಕೌರವರ ಕಡೆ ಭೀಷ್ಮನು ವಸ್ತ್ರಾಪಹರಣ ಖಂಡಿಸೋದಿಲ್ಲ, ಆದ್ರೆ ವಿಕರ್ಣ ಖಂಡಿಸ್ತಾನೆ. ಅಂಥ ವಿಕರ್ಣ ನಮ್ ಕಡೆ ಇದನ್ನಲ್ಲ ಅಂತ ಈ ದುರ್ಯೋಧನ ತಲೆ ತಲೆ ಚಚ್ಕೊಳ್ತಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿ ಜಯದ್ರಥ. ಜಯದ್ರಥನ ಬಗ್ಗೆ ಎಲ್ಲ ನಾವು ಕೇಳಿದ್ದೀವಿ, ಸೌಮದತ್ತನ ಮಗ ಸೌಮದತ್ತಿ ಮತ್ತೆ ಜಯದ್ರಥ ಇವರೆಲ್ಲ. ಮತ್ತೆ ಹೇಳ್ತಾನೆ, ಅನ್ಯೇನ ಭವಾಶೂರ ಮದರ್ತಿ ತ್ಯಕ್ತ ಜೀವಿತ, ಇವರೆಲ್ಲ ನನಗೋಸ್ಕರ ಪ್ರಾಣ ಕೊಡಕ್ ಬಂದಿದ್ದಾರೆ ಅಂತ ಹೇಳ್ಬಿಡ್ತಾನ ಅವನು. ನಾಯಕ ಆದವನು ನನಗೋಸ್ಕರ ಅವನು ಹೇಗ್ ಮಾತಾಡ್ಬೇಕು ಅಂತ ನೋಡಿ ಹೇಳ್ತಾನೆ. ಇವರೆಲ್ಲ ಪ್ರಾಣ ಕೊಟ್ಟರೂ ಪರವಾಗಿಲ್ಲ, ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ದುರ್ಯೋಧನೆಗೋಸ್ಕರ ಬರ್ಬೇಕು ಮತ್ತೆ ಯುದ್ಧ ರಂಗದಿಂದ ಹೊರಗಡೆ ಹೋಗ್ಬಾರ್ದು. ಅದಕ್ಕೆ ಮದರ್ತೆ ತ್ಯಕ್ತ ಜೀವಿತಾಹ, ನನಗೋಸ್ಕರ ಪ್ರಾಣ ಕೊಡಕ್ ಬಂದಿದ್ದಾರೆ ಇವರೆಲ್ಲ ಅಂತ ಹೇಳ್ತಾನೆ. ಈಗ ಈ ಒಂದು ಶ್ಲೋಕ ಇದೆ, ಇದು ಇಂಟ್ರೆಸ್ಟಿಂಗ್ ಶ್ಲೋಕ. ಭಗವದ್ಗೀತೆ ಮೊದಲನೇ ಅಧ್ಯಾಯದ 10ನೇ ಶ್ಲೋಕ. ಎರಡು ತರ ನೋಡ್ತಾರೆ ಈ ಜನ ಈ ಶ್ಲೋಕವನ್ನ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಅಂತ ಈ ಶ್ಲೋಕ ಇದೆ. ಇಲ್ಲಿ ವ್ಯಾಖ್ಯಾನಕಾರರು ಎರಡು ತರ ವ್ಯಾಖ್ಯಾನ ಮಾಡ್ತಾರೆ. ಅಪರ್ಯಾಪ್ತಂ ಅಂದ್ರೆ ಪರ್ಯಾಪ್ತವಲ್ಲದ್ದು ಅಂತ, ಅಂದ್ರೆ ಎಷ್ಟು ಬೇಕೋ ಅಷ್ಟು ಸರಿ ಇಲ್ಲದ್ದು ಅಂತ, ಎಷ್ಟು ಬೇಕೋ ಅಷ್ಟು ಇಲ್ಲದೆ ಇರೋದು ಅಂತ. ಇನ್ನೊಂದೇನ್ ಗೊತ್ತಾ, ಈ ಆ ಅನ್ನೋ ಅಕ್ಷರ ಇದೆಯಲ್ಲ ಅದೊಂಥರ ವಿಚಿತ್ರವಾದ ಅಕ್ಷರ. ಆ ಅನ್ನೋದು ಒಂದು ಪದದ ಹಿಂದೆ ಸೇರಿಸಿದ್ರೆ ಒಂದ ತದ್ವಿರುದ್ಧ ಆಗತ್ತೆ ಅಥವಾ ಅಗತ್ಯಕ್ಕಿಂತ ಹೆಚ್ಚು ಅನ್ನೋದಾಗತ್ತೆ. ನೋಡಿ, ಅಸಂಖ್ಯಾತ, ಸಂಖ್ಯಾತ ಅಂದ್ರೆ ಲಿಮಿಟೆಡ್, ಅಸಂಖ್ಯಾತ ಅಂದ್ರೆ ಬಹಳ ದೊಡ್ಡದು ಅಂತ ಅಲ್ವಾ. ಸಾಧು ಅಂದ್ರೆ ಒಳ್ಳೆಯವನು ಅಂತ, ಅಸಾಧು ಅಂದ್ರೆ ವಿರುದ್ಧ, ತದ್ವಿರುದ್ಧ ಪದ. ಸೊ ಈ ಅ ಅನ್ನೋ ಶಬ್ದ, ಈ ಆ ಅನ್ನೋ ಅಕ್ಷರ ಸೇರಿಸಿದ್ರೆ ಒಂದ ತದ್ವಿರುದ್ಧ ಪದ ಆಗತ್ತೆ, ಇನ್ನೊಂದ ಅಪರಿಮಿತವಾದದ್ದು ಅಂತ, ಅಂದ್ರೆ ಬೇಕಕ್ಕಿಂತ ಜಾಸ್ತಿ ಆದದ್ದು ಅಂತ ಆಗತ್ತೆ. ಸೊ ಈ ಈ ಈ ಶ್ಲೋಕದಲ್ಲಿ ಎಷ್ಟು ಬ್ಯೂಟಿ ಇದೆ ಅಂತ ಹೇಳಿದ್ರೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಇಲ್ಲಿ ದುರ್ಯೋಧನ ಏನಾದ್ರೂ ತನ್ನ ಮನಸ್ಥೈರ್ಯವನ್ನ ಕಳ್ಕೊಂಡಿದ್ದವನು ಅಂತ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡಿದ್ರೆ ಅವನು ಬೇಜಾರು ಮಾಡ್ಕೊಳ್ತಿದ್ದಾನೆ. ಭೀಷ್ಮರಿಂದ ರಕ್ಷಿಸಲ್ಪಡುತ್ತಿರುವಂತಹ ನನ್ನ ಸೈನ್ಯ ಅಪರ್ಯಾಪ್ತವಾಗಿದೆ ಅಂದ್ರೆ ಅಷ್ಟೊಂದು ದೊಡ್ಡ ಪರ್ಯಾಪ್ತವಾಗಿಲ್ಲ, ಯುದ್ಧಕ್ಕೆ ಸನ್ನದ್ಧವಾಗಿಲ್ಲ ಅಂತ ಮುಂದೆ ಹೇಳ್ತಾನೆ. ಪರ್ಯಾಪ್ತಂ ಯುದ್ಧ ಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ, ಭೀಮನಿಂದ ರಕ್ಷಿಸಲ್ಪಡುವಂತಹ ಸೈನ್ಯ ಪರ್ಯಾಪ್ತವಾಗಿದೆ ಅಂತ. ಇದು ದುರ್ಯೋಧನ ಮನಸ್ಥೈರ್ಯ ಕಳ್ಕೊಂಡಂತ ದುರ್ಯೋಧನನ್ನ ವ್ಯಾಖ್ಯಾನಿಸುವ ವ್ಯಾಖ್ಯಾನಕಾರರ ವ್ಯಾಖ್ಯಾನ. ಈಗ ನೆಕ್ಸ್ಟ್ ನೋಡಿ, ದುರ್ಯೋಧನ ಬಲವಂತ ಅಂತ ಹೇಳೋರು ವ್ಯಾಖ್ಯಾನಕಾರರು ಏನ್ ಹೇಳ್ತಾರೆ ಗೊತ್ತಾ, ಅಪರ್ಯಾಪ್ತಂ ಬಲಂ ಅಂದ್ರೆ ಭೀಷ್ಮನಿಂದ ರಕ್ಷಿಸಲ್ಪಡುವಂತ ಏನು ನಮ್ಮ ಸೈನ್ಯ ಇದೆಯಲ್ಲ ಅದು ಬಹಳ ದೊಡ್ಡದಿದೆ, ಏನ್ ಚಿಂತೆ ಮಾಡ್ಬೇಕಾಗಿಲ್ಲ. ಭೀಮನಿಂದ ರಕ್ಷಿಸಲ್ಪಟ್ಟಂತ ಸೈನ್ಯ ಬಹಳ ಚಿಕ್ಕದಿದೆ, ಪರ್ಯಾಪ್ತವಾಗಿದೆ ಅಂತ. ಅದ್ ನಮ್ ಓದುಗರಿಗೆ ಬಿಟ್ಟಿದ್ದು, ನಾವು ದುರ್ಯೋಧನನನ್ನ ಮನಸ್ಥೈರ್ಯ ಕಳ್ಕೊಂಡವನು ಅಂತ ಅನ್ಕೋತೀವೋ ಅಥವಾ ದುರ್ಯೋಧನನನ್ನ ಆತ್ಮವಿಶ್ವಾಸ ತುಂಬಾ ಇದ್ದವನು ಅಂತ ಅನ್ಕೋತೀವೋ ಅದ್ ನಮಗ್ ಬಿಟ್ಟಿದ್ದು. ನಾವು ಹೇಗೆ ದುರ್ಯೋಧನನ್ನ ನೋಡ್ತೀವೋ ಆ ರೀತಿ ಈ ಶ್ಲೋಕ ನಮಗೆ ಅರ್ಥ ಆಗತ್ತೆ. ಸಂಸ್ಕೃತದಲ್ಲಾಗ್ಲಿ ಶ್ಲೋಕದಲ್ಲಾಗ್ಲಿ ಏನು ದೋಷ ಇಲ್ಲ. ಮತ್ತೆ ಇದೆಲ್ಲ ಮುಂದೆ ಆಗತ್ತೆ, ಮುಂದೆ ಅವನಿಗೆ ಖುಷಿ ಪಡಿಸೋಕ್ಕೋಸ್ಕರ ಸಂತೋಷಗೊಳಿಸೋಕ್ಕೋಸ್ಕರ ಭೀಷ್ಮ ಶಂಕನಾದವನ್ನ ಮಾಡಿದ ಅಂತ ಕೇಳ್ತೀವಿ. ಆಮೇಲೆ ಒಬ್ಬೊಬ್ರೆ ಒಬ್ಬೊಬ್ರೆ ಅವರೆಲ್ಲ ಶಂಕಗಳನ್ನ ಊದ್ತಾರೆ. ಶಂಕಗಳನ್ನು ಊದಿದ್ಮೇಲೆ ಕೃಷ್ಣಾರ್ಜುನರು ಶಂಕವನ್ನ ಊದ್ತಾರೆ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಇವರೆಲ್ಲರ ಶಂಕದ ಹೆಸರುಗಳು ಆಕ್ಚುಲಿ ನಾನ್ ಡೀಟೇಲ್ ಆಗಿ ಹೇಳೋದಾದ್ರೆ ಒಂದೊಂದು ಶಂಕಕ್ಕೂ ಒಂದೊಂದು ಅದ್ಭುತವಾಗಿ ಈ ಪಾಂಚಜನ್ಯ ಅಂತ ಯಾಕೆ ಕರೀತಾರೆ, ಅದು ಕೃಷ್ಣನ ಶಂಕ ಯಾಕಾಯ್ತು, ದೇವದತ್ತ ಅರ್ಜುನನ ಶಂಕ ಯಾಕಾಯ್ತಾರೆ, ಬಹಳ ಡೀಟೇಲ್ ಆಗಿ ಅದ್ಭುತವಾಗಿದೆ. ಆದ್ರೆ ನಮಗೆ ಅದು ಅಷ್ಟೊಂದು ಡೀಟೇಲ್ ಬೇಕಾಗಿಲ್ಲ. ಎಲ್ಲರೂ ಅವರವರು ಶಂಕಗಳನ್ನು ಊದಿದ್ಮೇಲೆ ಈಗ ನಮ್ಮ ಹೀರೋ ಯಾರು, ಅರ್ಜುನ. ಅರ್ಜುನನಿಗೆ ಸ್ವಲ್ಪ ಜಾಸ್ತಿ ಆತ್ಮವಿಶ್ವಾಸ ಬಂದ್ಬಿಟ್ಟಿದೆ. ಈಗ ನಾನ್ ಎಲ್ಲರನ್ನ ಒಂದೇ ಸಾರ್ತಿಗೆ ಹೊಡೆದ್ ಸಾಯಿಸ್ಬಿಡ್ತೀನಿ ಅಂತ ಒಂದ್ ಸ್ವಲ್ಪ ಅಹಂ ಬಂದ್ಬಿಟ್ಟಿದೆ. ಅವನು ಹೇಳ್ತಾನೆ ಅರ್ಜುನನಿಗೆ, ಕೃಷ್ಣನಿಗೆ, ಓ ಕೃಷ್ಣ ನನ್ ಜೊತೆ ಯುದ್ಧ ಮಾಡ್ಬೇಕಂತ ಬಂದಿರೋರು ಯಾರ್ಯಾರಂತ ನಾನ್ ನೋಡ್ಬೇಕಲ್ಲ, ದಯವಿಟ್ಟು ಹೋಗಿ ನೀನು ಈ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಛುತ ಅಂತ ಹೇಳ್ತಾನೆ. ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನ ಸ್ಥಾಪಿಸು ಅಂತ ಹೇಳ್ತಾನೆ. ಹಾಗಂತ ಹೇಳಿದ್ದಂತ ಅರ್ಜುನ ಹೇಳ್ತಾನೆ ಕೃಷ್ಣ ರಥವನ್ನ ತಗೊಂಡು ಹೋಗಿ ಸ್ಥಾಪಿಸ್ತಾ ಅಂದ್ರೆ ಎರಡು ಏನು ಸೈನ್ಯಗಳ ಮಧ್ಯೆ ರಥವನ್ನ ನಿಲ್ಲಿಸ್ತಾನೆ. ಈಗ ನೋಡಿ, ಈಗ ಬರುವಂತದ್ದು ನಮ್ಮ ನಿಮ್ಮ ಜೀವನಕ್ಕೆ ಆಗುವಂತ ಪಾಠ. ಇದನ್ನ ವಿಷಾದ ಯೋಗ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಇವಾಗ ನಮಗೆ ಗೊತ್ತಾಗತ್ತೆ, ಅದು ಅರ್ಜುನನ ಮಾತಿನಿಂದ ಗೊತ್ತಾಗತ್ತೆ. ಇಷ್ಟೊತ್ತು ಸ್ವಲ್ಪ ಆತ್ಮವಿಶ್ವಾಸದಿಂದ ಇದ್ದ, ಏನಂದ
ನನ್ ಜೊತೆ ಯುದ್ಧ ಯಾರ್ಯಾರು ಮಾಡ್ಬೇಕಂತ ಬಂದಿದ್ದಾರೋ ಅವ್ರನ್ನೆಲ್ಲ ಒಂದ್ ಮಾತ್ ಒಂದ್ಸರಿ ನೋಡಕ್ ಬಯಸ್ತೀನಿ, ನೀ ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಸು ಅಂತ ಹೇಳ್ದ. ಈಗ ಏನ್ ಹೇಳ್ತಿದ್ದಂಗ ಗೊತ್ತಾ, ಕೃಷ್ಣನ್ ಮಾತುಗಳು ಬಹಳ ಅದ್ಭುತವಾಗಿದೆ. 28ನೇ ಶ್ಲೋಕದಿಂದ ಪುಸ್ತಕ ಇದ್ರೆ ನೋಡ್ಕೊಳ್ಳಿ. ದುಷ್ಟ್ವೇ ಮಂ ಸಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ. ಓ ಕೃಷ್ಣ, ಇವ್ರನ್ನೆಲ್ಲ ನೋಡಿ ನನ್ ಮೈ ಮನಸ್ಸು ಸ್ವರ್ಗೋಗ್ಬಿಡ್ತಿದೆ ಅಂತ ಹೇಳ್ತಾನೆ. ಅದ್ಯಾಕಾಗ್ತಾರ ಆಯ್ತು ಯೋಚನೆ ಮಾಡಿ. ಈಗ ತಾನೇ ತುಂಬಾ ಆತ್ಮವಿಶ್ವಾಸದಿಂದಿದ್ದ ಅರ್ಜುನನ ಮನಸ್ಸು ಮೈ ಸ್ವರ್ಗೋಗುವಂತ ಘಟನೆ ಏನಾಯ್ತು? ಮುಖಂಚ ಪರಿಶುಷ್ಯತಿ, ಕೃಷ್ಣ ಬಾಯಿ ಒಣಕ್ಕಿದೆ ನನಗೆ ಅಂತ. ನಾನು ಏನಾಗಿರ್ಬೇಕು ಅರ್ಜುನನಿಗೆ? ಅರ್ಜುನ ಎಂತೆಂತ ಯುದ್ಧವನ್ನು ಹಿಂದೆ ಮಾಡ್ಲಿಲ್ವೇ? ಮಾಡಿದ್ದ ಅಲ್ವಾ? ಎಷ್ಟೆಷ್ಟು ಯೋಧರನ್ನ ಸಮರಿಸಿದ್ದಾನೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ಯುದ್ಧ ಮಾಡಿದ್ದಾನೆ. ಇಲ್ಲಿ ಬಂದು ನಿಂತ್ಕೊಂಡು ಹೇಳ್ತಾನೆ, ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ. ಅರ್ಜುನ, ಕೃಷ್ಣ ನನ್ ಬಾಯಿ ಒಣಗ್ತಿದೆ ಮಾರಾಯ ಅಂತ ಹೇಳ್ತಾನೆ. ಮುಂದಿನ ಶ್ಲೋಕ ನೋಡಿ, ಅವನು ಹೇಳ್ತಾನೆ, ವೇಪತುಶ್ಚ ಶರೀರೇ ಮೇ ರೋಮ ಹರ್ಷಶ್ಚ ಜಾಯತೆ ಗಾಂಡೀವಂ ಸಂಸ್ಕೃತೆ ಹಸ್ತಾತ್ ತ್ವಕ್ತೈವ ಪರಿಹ್ರಯ್ಯತೆ ಅಂತ ಹೇಳ್ತಾನೆ. ಹೆಂಗ್ ಗೊತ್ತಾ? ಮತ್ತೆ ಹೇಳ್ತಾನೆ ನೋಡಿ, ವೇಪದುಶ್ಚ ಶರೀರೇ ಮೇ, ನನ್ ಮೈ ನಡುಕ್ತಾ ಇದೆ ಅಂತ ಹೇಳ್ತಾನೆ. ನಡುಕ್ತಾ ಇದೆ ಗಾಂಡೀವಂ ಸಂಸ್ಕೃತೆ ಹಸ್ತಾತ್, ನನ್ನ ಗಾಂಡೀವ ಏನಿದ್ಯಲ್ಲ ನನ್ನ ಹಸ್ತದಿಂದ ಜಾರ್ತಿದೆ ಓ ಕೃಷ್ಣ ಅಂತ ಹೇಳ್ತಾನೆ. ಯಾಕೆ ಅರ್ಜುನ ನನಗೆ ಇದಾಯ್ತು ಅಂತ ಸ್ವಲ್ಪ ಯೋಚನೆ ಮಾಡೋಣ. ಯಾಕಾಯ್ತು ಅಂತ ಹೇಳಿದ್ರೆ, ಇದು ನಮ್ಗೆಲ್ಲ ಬರೋ ಅಂತ ಒಂದು ಎದುರಾಗುವಂತ ಸನ್ನಿವೇಶ. ಹಿಂದೆ ಎದುರಾಗಿರ್ಬೋದು ಅಥವಾ ನಮಗೆ ಮುಂದೆ ಎದುರಾಗ್ಬೋದು. ನಾನು ನಿಮಗೊಂದು ನಿದರ್ಶನ ಕೊಡ್ತೀನಿ. ಈಗ ನೀವೊಂದು ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್, ಏನೋ ಒಂದು ಅಂಗಡಿ ಹಾಕ್ಬೇಕು ಅಂತಾನೋ, ಏನೋ ಬಿಸ್ನೆಸ್ ಮಾಡ್ಬೇಕು ಅಂತಾನೋ. ಏನ್ ಮನಸ್ನಲ್ಲಿ ಎಷ್ಟು ಕ್ಯಾಲ್ಕುಲೇಷನ್ ಅಂದ್ರೆ, ಪಕ್ಕ ನಾನು ಬಿಸ್ನೆಸ್ ನಲ್ಲಿ ಫುಲ್, ಏನ್ ನಾನು ಲಾಭ ಪಡೆಯೋನೇ, ಅಷ್ಟು ಆತ್ಮವಿಶ್ವಾಸ ಇರತ್ ನಿಮ್ಗೆ. ಯಾಕ್ ಗೊತ್ತಾ? ನೀವು ಇನ್ನ ರಿಯಲ್ ಕಾನ್ಸಿಕ್ವೆನ್ಸಸ್ ನ ನೀವು ಫೇಸ್ ಮಾಡಿಲ್ಲ ಅಲ್ವಾ? ನೀವು ಬಿಸ್ನೆಸ್ ಅಲ್ಲಿ ಮುಂದೆ ಹೋದ್ರೆ ಏನೇನ್ ಎದುರಾಗ್ಬೋದು, ಯಾರ್ಯಾರನ್ನ ಎದುರಿಸ್ಬೇಕಾಗತ್ತೆ, ಆಚೆ ಕಡೆ ಹೇಗ್ ಕಾಂಪಿಟೇಷನ್ ಇದೆ, ಇದೆಲ್ಲ ನಿಮ್ಗೇನು ಅರಿವಿಲ್ಲ. ಆದ್ರೆ ಮನಸ್ನಲ್ಲಿ ಒಂದು ಆತ್ಮವಿಶ್ವಾಸ ಇದೆ. ಏನು ನೋಡಿ, ನಾನು ಅದಕ್ಕೆ ಹೇಳೋದು, ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲೂ ಬಹಳ ಕಲಿಯೋದಿದೆ. ನಾವು ಇದೇ ಕಲಿಯೋದು ನೋಡಿ, ಇದು ಬಹಳ ದೊಡ್ಡ ಪಾಠ ನನ್ನ ಪ್ರಕಾರ. ಏನು ಅಂತ ಹೇಳಿದ್ರೆ, ನಾವ್ ಏನೇ ಮಾಡೋದಕ್ಕಿಂತ ಮುಂಚೆ, ನಮ್ಮ ಆತ್ಮವಿಶ್ವಾಸ ತುಂಬಾ ಹೊಸದನ್ನ ಮಾಡೋದಕ್ಕಿಂತ ಮುಂಚೆ ಆತ್ಮವಿಶ್ವಾಸ ತುಂಬಾ ಇರುತ್ತೆ. ಏನ್ ನಾನ್ ಬಿಸ್ನೆಸ್ ಮಾಡ್ತೀನಿ, ಆ ತರ ಪ್ರಾಫಿಟ್ ಮಾಡ್ತೀನಿ, ಇವ್ರ ಹತ್ರ ನಾನು ಕಲಿತೀನಿ, ಅವ್ರ ಹತ್ರ ಹೋಗ್ತೀನಿ, ಹೀಗ್ ಮಾಡ್ತೀನಿ, ಎಲ್ಲ ಫುಲ್ ಪ್ಲಾನ್ಡ್ ಆಗಿರುತ್ತೆ ತಲೆಯಲ್ಲಿ. ಆದ್ರೆ ಯಾವಾಗ ಒಬ್ಬ ರಿಯಲ್ ಕಾನ್ಸಿಕ್ವೆನ್ಸ್ ನ ಫೇಸ್ ಮಾಡ್ತಾನಲ್ಲ, ಹೋಗಿ ನಿಜವಾಗ್ಲೂ ಮಾರ್ಕೆಟ್ ನಲ್ಲಿ ನಿಂತ್ಕೊಂಡು ಹೀಗೆ ಅಂತ ಫೇಸ್ ಮಾಡ್ತಾನಲ್ಲ, ಆಗ ಅವನಿಗೆ ಭಯ ಶುರು ಆಗ್ಬಿಡುತ್ತೆ. ಅಯ್ಯೋಯ್ಯೋ, ನಾನು ಏನೇನೋ ಅನ್ಕೊಂಡಿದ್ನಲ್ಲಪ್ಪ, ಈ ತರ ಪ್ರಾಫಿಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ, ಈ ತರ ನಾನು ಮಾರ್ಕೆಟ್ ನಲ್ಲಿ ಅಡ್ವರ್ಟೈಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ರೀತಿನೇ ವಿಚಿತ್ರವಾಗಿದೆಯಲ್ಲ ಅಂತ ಅವ್ರಿಗೆ ಒಂದು ಭಯ ಶುರು ಆಗತ್ತೆ. ಇದನ್ನೇ ನಾವು ಇಂಗ್ಲಿಷ್ ನಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಕರಿತೀವಿ. ನಾವೆಲ್ಲರೂ ಇದಕ್ಕೆ ಗುರಿ ಆಗಿರ್ತೀವಿ. ಒಂದಲ್ಲ ಒಂದ್ ನಾವೆಲ್ಲರೂ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು ಇದೆ, ಮತ್ತೆ ನಾವು ಕಲಿಬೇಕಾಗಿರೋದು ಇದೆ. ಏನ್ ಗೊತ್ತಾ? ಭಯ ಪಡೋದು, ಅಂಡರ್ ಪರ್ಫಾರ್ಮೆನ್ಸ್. ಮುಂಚೆ ನಾವು ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ, ಎಲ್ಲ ಮಾಡ್ಬಿಡ್ತೀವಿ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಯಾವಾಗ ನಮ್ಗೆ ನೈಜ ದೃಶ್ಯ ಎದುರಾಗುತ್ತೋ, ಮನಸ್ಸು ಕುಸಿಲಿಕ್ ಶುರು ಆಗತ್ತೆ, ನನ್ಗಿದ್ ಮಾಡಕ್ ಆಗಲ್ಲ ಅಂತ ಅನ್ಸತ್ತೆ, ಯಪ್ಪ ನಾನ್ ಯಾಕೆ ಬಂದ್ ಸಿಗಾಕೊಂಡ್ಬಿಟ್ನೋ ಇಲ್ಲಿ ಅಂತ ಅನ್ಸತ್ತೆ, ಒಂಥರ ಚಡ್ಪಟಿಕೆ ಆಗತ್ತೆ, ತುಂಬಾ ನೋವಾಗತ್ತೆ, ಯಾಕಾದ್ರೂ ಬಿಸ್ನೆಸ್ ಶುರು ಮಾಡಿದ್ನೋ, ಸುಮ್ನೆ ಇದ್ಬಿಡ್ಬೇಕಾಯ್ತು ಅಂತ ಅನ್ಸತ್ತೆ. ಈ ತರ ಎಲ್ಲ ಸಕ್ಸಸ್ಫುಲ್ ಬಿಸ್ನೆಸ್ ಮನಿಗೂ ಒಂದಿನ ಅನ್ಸೇ ಇರುತ್ತೆ. ಆದ್ರೆ ಮುಖ್ಯ ಏನ್ ಗೊತ್ತಾ? ಹಾಗೆ ಅನ್ನಿಸ್ದಾಗ ಸುಮ್ಮನೆ ಕೂರದೆ ಇರೋದು ಅಥವಾ ಹಿಂದೆ ಹೆಜ್ಜೆ ಇಡದೆ ಇರೋದು, ಅದು ಬಹಳ ಇಂಪಾರ್ಟೆಂಟ್. ಭಗವದ್ಗೀತೆ ನಮ್ಮ ಜೀವನಕ್ಕೆ ಏನ್ ಪಾಠ ಕಲಿಸತ್ತೆ ಅಂದ್ರೆ ಇದೇ ಪಾಠ ಕಲಿಸೋದು. ವಿಷಾದ ನಮಗೆ ವ್ಯಕ್ತವಾದಾಗ, ರಿಗ್ರೆಷನ್ ನಮಗೆ ಕಾಡಿದಾಗ, ನಾವು ಹಿಂದೆ ಹೆಜ್ಜೆ ಇಡಬಾರದು ಅನ್ನೋ ಪಾಠವನ್ನ ನಮಗೆ ಭಗವದ್ಗೀತೆ ಕಲ್ಸ್ಕೊಡುತ್ತೆ. ಕೃಷ್ಣ ಅರ್ಜುನ ಏನ್ ಹೇಳ್ತಾನೆ, ಗಾಂಡೀವಂ ಸಂಸ್ಕೃತಿ ಹಸ್ತಾತ್ ಕೃಷ್ಣ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಈ ಯಾಕೆ ಇಲ್ಲಿ ಗಾಂಡೀವ ಪದವನ್ನು ಉಪಯೋಗಿಸಿದ್ದಾರೆ ಗೊತ್ತಾ? ಈ ಗಾಂಡೀವ ಅನ್ನೋದು ಮಹಾಧನುಸ್ಸು, ಇದನ್ನ ಹಿಡಿಯಕ್ಕೆ ಯೋಗ್ಯರಾದಂತವ್ರು ಇಬ್ರೇ ಇಡೀ ಆ ಸೈನ್ಯದಲ್ಲಿ. ಒಬ್ಬ ದುರ್ಯೋಧನ, ಸಾರಿ, ಒಬ್ಬ ಭೀಮ, ಇನ್ನೊಬ್ಬ ಅರ್ಜುನ. ದುರ್ಯೋಧನ ಅಲ್ಲ, ಕ್ಷಮಿಸಿ, ಒಬ್ಬ ಭೀಮ, ಇನ್ನೊಬ್ಬ ಅರ್ಜುನ. ಈ ಇಬ್ರು ಮಹಾರಥಿಗಳು ಮಾತ್ರ ಗಾಂಡೀವನ್ನ ಹಿಡ್ಲಿಕ್ಕೆ ಯೋಗ್ಯರಾದಂತವ್ರು. ಇನ್ ಯಾರು ಗಾಂಡೀವನ್ನ ಹಿಡ್ಲಿಕ್ ಬಿಡಿ, ಅದು ಯುದ್ಧ ಮಾಡ್ಲಿಕ್ ಬಿಡಿ, ಹಿಡ್ಲಿಕ್ಕೂ ಅವ್ರಿಗೆ ಶಕ್ತಿ ಇರ್ಲಿಲ್ಲ. ಅಂತಹ ಗಾಂಡೀವ ನನ್ನ ಕೈಯಿಂದ ಜಾರ್ತಿದೆ ಕೃಷ್ಣ ಅಂತ ಹೇಳಿದಾಗ ಅರ್ಜುನನ ಮನಸ್ಥಿತಿ ಹೇಗಿರ್ಬೇಕು, ನಾವು ನೀವು ಯೋಚನೆ ಮಾಡ್ಬೇಕು. ನಮ್ಮೆಲ್ಲರ ಮನಸ್ಥಿತಿ ಒಂದಲ್ಲ ಒಂದು ಘಟ್ಟದ ಜೀವನದ ಒಂದು ಘಟ್ಟದಲ್ಲಿ ಇದು ಅನುಭವ ಆಗೇ ಆಗತ್ತೆ. ಎಷ್ಟೇ ಮನಸ್ಸು ಗಟ್ಟಿ ಇದ್ರೂ ಕೂಡ,
ಎಷ್ಟೇ ನಾವು ಆತ್ಮವಿಶ್ವಾಸದಿಂದ ಇದ್ರೂ ಕೂಡ ಒಂದಲ್ಲ ಒಂದು ಕ್ಷಣದಲ್ಲಿ ಇದನ್ನ ಸತ್ವ ಪರೀಕ್ಷೆ ಅಂತ ಕೂಡ ನೀವು ಅನ್ಕೊಳ್ಬಹುದು. ಆ ಪರೀಕ್ಷೆ ನಮ್ಗೆ ಎದುರಾಗತ್ತೆ, ನನ್ನ ಕೈಯಲ್ಲಿ ಇನ್ನ ಜೀವನ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ನಾನ್ ಸೋತೋಗಿದ್ದೀನಿ, ನಾನ್ ಇನ್ ಮುಂದೆ ಮುಂದುವರಿಯಕ್ ಆಗೋದೇ ಇಲ್ಲ ಜಗತ್ನಲ್ಲಿ, ನನಗೆಲ್ಲ ನೋಡಿ ಆಡ್ಕೋತಾರೆ, ಈ ರೀತಿಯ ಭಾವನೆಗಳು ಎಲ್ಲರಲ್ಲೂ ಒಂದು ಘಟ್ಟದಲ್ಲಿ ನಮ್ ಮುಂದೆ ಬಂದ್ ನಿಲ್ಲತ್ತೆ. ಆದ್ರೆ ಇಲ್ಲಿ ಕೃಷ್ಣ ಎಂತ ದೊಡ್ಡ ಅದ್ಭುತವಾದ ಪಾಠ ಹೇಳ್ಕೊಡ್ತಿದ್ದಾನೆ ಗೊತ್ತಾ, ಅಂತ ಯಾವುದೇ ಪರಿಸ್ಥಿತಿಯಲ್ಲೂ ಹಿನ್ನಡಿಬಾರ್ದು, ನಮ್ಮ ಮನಸ್ಥೈರ್ಯವನ್ನ ಕಳ್ಕೊಂಡ್ಬಾರ್ದು. ಅದಕ್ಕೆ ಹೇಳೋದು ಎರಡನೇ ಅಧ್ಯಾಯ ಬಹಳ ಅದ್ಭುತವಾಗಿದೆ. ಯಾಕೆ ಆ ಮನಸ್ಥೈರ್ಯವನ್ನ ಗಳಿಸ್ಕೊಳ್ಬೇಕು, ಮತ್ತೆ ಆ ಮನಸ್ಥೈರ್ಯವನ್ನ ಗಳಿಸ್ಕೊಳ್ಳೋಕೆ ಮನಸ್ಸನ್ನ ಹೇಗೆ ಸಿದ್ಧ ಮಾಡ್ಬೇಕು ಅಂತ ಕೃಷ್ಣ ಎರಡನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಈಗ ಇಲ್ಲಿ ಏನಾಗುತ್ತೆ ಗೊತ್ತಾ, ಈಗ ಸ್ವಲ್ಪ ಸೀರಿಯಸ್ ಇಂದ ಸ್ವಲ್ಪ ತಮಾಷೆಗೆ ಬರೋಣ. ಮತ್ತೆ ಏನ್ ತಮಾಷೆ ಅಂತ ಹೇಳಿದ್ರೆ, ಈಗ ಅರ್ಜುನ ಲೆಕ್ಚರ್ ಕೊಡಕ್ ಶುರು ಮಾಡ್ತಾನೆ. ಅರ್ಜುನ ಈಗ ದೊಡ್ಡ ಜ್ಞಾನಿ ಆಗ್ಬಿಟ್ಟಿದ್ದಾನೆ. ಇದೇನ್ ಗೊತ್ತಾ, ಈ ಏನಂತೀವಿ ಗೊತ್ತಾ, ನಾವು ಸ್ಮಶಾನ ವೈರಾಗ್ಯ ಅಂತ ಕರಿತೀವಿ. ಈ ಸ್ಮಶಾನ ವೈರಾಗ್ಯ ಅಂತ ಹೇಳಿದ್ರೆ, ನೀವೆಲ್ಲಾದ್ರೂ ಒಂದ್ ಕಡೆ ಸಾವು ನೋಡ್ಕೊಂಡ್ ಬಂದ್ಬಿಟ್ರೆ, ಯಪ್ಪ ಏನಪ್ಪ ಜೀವನ ಸಾಕು, ಏನಕ್ಕೋಸ್ಕರ ಆಸೆ ಪಡ್ಬೇಕು, ಏನಕ್ಕೋಸ್ಕರ ಆಸ್ತಿ ಮಾಡ್ಬೇಕು, ಏನು ಯಾಕೆ ಗೊತ್ತಾ, ಸಾವು ನೋಡಿ ಬಂದ್ಬಿಟ್ಟಿರ್ತೀರಾ, ಏನೇನೆಲ್ಲ ಮನ್ಸಿಗೆ ಅನ್ಸಿರುತ್ತೆ. ಆಮೇಲೆ ಇನ್ನೊಂದ್ ನನ್ಗೆ ಎಕ್ಸಾಕ್ಟ್ ವರ್ಡ್ ಗೊತ್ತಿಲ್ಲ, ಪ್ರಸೂತಿ ವೈರಾಗ್ಯನೋ ಏನೋ ಅಂತಾರೆ. ಅದೇನಂತಾರಂದ್ರೆ, ಒಬ್ಳು ಹೆಣ್ಮಗಳು ತಾನು ಮಗುವನ್ನ ಅಡಿಬೇಕಾದ್ರೆ ಅವಳಿಗೆ ಬಹಳ ಒಂಥರ ಜಗತ್ತ ಬೇಡ ಅನ್ಸ್ಬಿಡುತ್ತಂತೆ, ಇನ್ನೊಂದ್ಸರ್ತಿ ಈ ನೋವು ಬೇಡಪ್ಪ ಅಂತ ಅನ್ಸ್ಬಿಡುತ್ತಂತೆ. ಆದ್ರೆ ಅದು ಆ ಕ್ಷಣಕ್ ಮಾತ್ರ ಅಂತ, ಮತ್ ಇನ್ನೊಂದ್ಸರ್ತಿ ಆ ತರ ಅನ್ಸಕ್ ಹೋಗೋದಿಲ್ಲ. ಸ್ಮಶಾನ ವೈರಾಗ್ಯನೂ ಅಷ್ಟೇ, ಆ ಸಾವು ನೋಡ್ ಬಂದಾಗ ಮಾತ್ರ ಯಪ್ಪ ಜಗತ್ ಬೇಡಪ್ಪ ಅನ್ಸತ್ತೆ. ಮತ್ತೆ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ಸಾವು ಮರುತಿದ್ದಂಗೆ ಶುರು ಎಲ್ಲ ಭಾಗಂಭಾಗ್ ಎಲ್ಲ ಓಡಾಟ. ನನಗೆ ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಈ ಕರ್ತವ್ಯ ಆ ಕರ್ತವ್ಯ ಅದು ಇದು ಎಲ್ಲೂ ಇತ್ತು. ವೈರಾಗ್ಯ ನಿನ್ನೆ ಇದ್ದಂತ ವೈರಾಗ್ಯ ಇವಾಗಿಲ್ವೇ, ಈ ಸ್ಮಶಾನ ವೈರಾಗ್ಯ ಅರ್ಜುನನಿಗೆ ಬಂದ್ಬಿಟ್ಟಿದೆ. ಈಗ ಇವನು ವೈರಾಗಿ ತರ ಮಾತಾಡ್ತಿದ್ದಾನೆ, ಏನೆಲ್ಲ ಭಾಷಣ ಕೊಡ್ತಾನೆ, ಲೆಕ್ಚರ್ ಕೊಡ್ತಾನೆ ಕೃಷ್ಣನ್ಗೆ. ಅವನು 15 ಕಾರಣ ಕೊಡ್ತಾನೆ ಯುದ್ಧ ಯಾಕೆ ಮಾಡಬಾರ್ದು ಅಂತ. ಏನ್ ಪರಿಸ್ಥಿತಿ ನೋಡಿ, ಯಾಕೆ ಗೊತ್ತಾ, ಇದೆಲ್ಲ ಅರ್ಜುನನಿಗೆ ಗೊತ್ತಿರಲಿಲ್ವಾ, ಇವ್ರು ನನ್ನ ಮಾವ, ಇವ್ರು ನನ್ನ ಅತಾತ, ಇವ್ರು ನಮ್ಮ ಅಪ್ಪನ ಸಮಾನ, ಅಣ್ಣ ತಮ್ಮಂದಿರು, ಇದೆಲ್ಲ ಗೊತ್ತಿರಲಿಲ್ವಾ ಕೃಷ್ಣನ್ಗೆ, ಸಾರಿ ಅರ್ಜುನನ್ಗೆಲ್ಲ ಗೊತ್ತಿರ್ಲಿಲ್ವಾ, ಎಲ್ಲ ಗೊತ್ತಿತ್ತು. ಆದ್ರೂ ಈಗ ಲೆಕ್ಚರ್ ಕೊಡಕ್ ಶುರು ಮಾಡ್ತಾನೆ. ಅವ್ನ ಲೆಕ್ಚರ್ ಬಹಳ ತಮಾಷೆ ಆಗಿದೆ, ಇದು ಕೇಳಿ. ಅವ್ನ ಲೆಕ್ಚರ್ ಏನ್ ಹೇಳ್ತಾನೆ ಗೊತ್ತಾ, ಸ್ವಜನ ಹತ್ಯೆಯಿಂದ ಶ್ರೇಯಸ್ ಆಗದು ಕೃಷ್ಣ, ಕೃಷ್ಣನ್ಗೆ ಹೇಳ್ತಿದ್ದಾನೆ. ನೋಡು, ನಮ್ಮವ್ರನ್ನ ಕೊಂದ್ರೆ ಏನ್ ಶ್ರೇಯಸ್ ಕೃಷ್ಣ, ನೀನೇನು ಯುದ್ಧ ಮಾಡು ಅಂತಿದ್ಯ, ನಮ್ಮವ್ರನ್ನ ಕೊಂದು ಏನ್ ಶ್ರೇಯಸ್ ಆಗತ್ತಾ, ಕೃಷ್ಣನ್ ಹೇಳ್ತಿದ್ದಾನೆ. ನಕಾಂಕ್ಷೆ ವಿಜಯಂ ಕೃಷ್ಣ, ನನಗೆ ವಿಜಯದ ಆಕಾಂಕ್ಷೆ ಇಲ್ಲ ಬಿಡು ಅಂತ ಹೇಳುದು ಕೃಷ್ಣ. ಇವಾಗ ಅರ್ಜುನ ವೈರಾಗ್ಯ ಆಗ್ಬಿಟ್ಟಿದ್ದಾನೆ. ಆಮೇಲೆ ಹೇಳ್ತಾನೆ, ಕಿಮ್ನೋ ರಾಜ್ಯೇನ ಗೋವಿಂದ, ನನಗೆ ಯಾಕಪ್ಪ ರಾಜ್ಯ, ರಾಜ್ಯದಿಂದ ಏನಾಗೋದಿದೆ. ಮತ್ತೆ ಹೇಳ್ತಾನೆ, ಕಿಂ ಜೀವಿತೇನವ, ಹೀಗೆ ಈ ರೀತಿ ಇವರನ್ನೆಲ್ಲ ಸಾಯಿಸಿ ಬದುಕೋದ್ರಲ್ಲಿ ಏನ್ ಅರ್ಥ ಇದೆಯಪ್ಪ. ದೊಡ್ಡ ಜ್ಞಾನಿ, ದೊಡ್ಡ ತತ್ವಜ್ಞಾನಿ, ದೊಡ್ಡ ವೈರಾಗಿ ಹಿಂಗೆ ಮಾತಾಡೋದು, ಇದೆಲ್ಲ ಸ್ಮಶಾನ ವೈರಾಗ್ಯ. ಆಮೇಲೆ ಮತ್ತೆ ವಾಪಸ್ ಹೋಗ್ಬಿಡತ್ತೆ. ಹೇಳ್ತಾನೆ, ಕುಲಕ್ಷಯ ಕೃತಂ ದೋಷಂ, ಕೃಷ್ಣನ್ಗೆ ಅರ್ಜುನನಿಗೆ ಗೊತ್ತಿಲ್ವಾ, ಅವನು ಹೇಳ್ತಾನೆ ಕೃಷ್ಣ ಕುಲಕ್ಷಯ ಕೃತಂ ದೋಷಂ, ಕುಲವನ್ನ ನಾಶ ಮಾಡಿದಂತ ದೋಷ ಅಂಟುತ್ತೆ ನಮ್ಗೆ ಇವ್ರನ್ನೇನಾದ್ರೂ ಸಾಯಿಸಿದ್ರೆ ಅಂತ ಹೇಳ್ತಾನೆ ಅರ್ಜುನ. ಆಮೇಲೆ ಹೇಳ್ತಾನೆ, ಮಿತ್ರ ದ್ರೋಹೇ ಚ ಪಾತಕಂ, ಮಿತ್ರ ದ್ರೋಹ ಮಾಡಿದ ಪಾತಕ ಅಂಟದ್ ಕೃಷ್ಣ ನನಗೂ ನಿನಗೂ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಕುಲ ಧರ್ಮ ಪ್ರಣಶ್ಯಂತಿ, ವರ್ಣಸಂಕರ ಆಗತ್ತೆ, ಕುಲಧರ್ಮ ಹೋಗತ್ತೆ, ಏನೇನೆಲ್ಲ ಹೇಳ್ತಾನಂತ ಹೇಳಿದ್ರೆ, ಜಾಯತೆ ವರ್ಣಸಂಕರ, ವರ್ಣಸಂಕರ ಆಗತ್ತೆ ಕೃಷ್ಣ ಅಂತ ಹೇಳ್ತಾನೆ. ಆಮೇಲೆ ಪದಂತಿ ಪಿತರಹ, ನನ್ನ ತಂದೆ ತಾಯಂದಿರು ಮತ್ತೆ ಯಾರ್ಯಾರು ಸಮರಿದ್ರು ಎಲ್ಲ ಸತ್ತು ಹೋಗ್ತಾರೆ, ಎಲ್ಲ ಹೇಳ್ತಾನೆ, ಎಲ್ಲ ಹೇಳ್ತಾನೆ. ಆ ರಕ್ತದ ಮೇಲೆ ನಾವು ಜೀವನ ನಡೆಸ್ಬೇಕಾ, ರಾಜ್ಯ ನಡೆಸ್ಬೇಕಾ, ಏನೇನೆಲ್ಲ ಹೇಳಿದ ಮೇಲೆ ಅವನು ಬಹಳ ಸೋತೋಗ್ತಾನೆ. ಸೋತೋದಂತ ಅರ್ಜುನ ಎಲ್ಲವನ್ನ ಹೇಳಿದ ಮೇಲೆ ಏನಾಗುತ್ತೆ ಗೊತ್ತಾ, ಅವನು ಏವ ಮುಕ್ತ್ವಾ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವೇಶದ್, ಏನಂತಾನೆ ಗೊತ್ತಾ, ಎಲ್ಲವನ್ನ ಹೇಳಿದ ಮೇಲೆ ಅಪ್ಪ ಎಷ್ಟು ದೊಡ್ಡ ಲೆಕ್ಚರ್ ಕೊಟ್ಬಿಡ್ತಾನಲ್ಲ, ಸುಮಾರು 15-20 ಶ್ಲೋಕ ಅಷ್ಟೊಂದ್ ಲೆಕ್ಚರ್ ಕೊಟ್ಬಿಟ್ಟು, ನೋಡಪ್ಪ ಇಷ್ಟೆಲ್ಲ ನಿನ್ಗೆ ಕಾರಣ ಕೊಟ್ಟಿದ್ದೀನಿ ನಾನು, ಏನಕ್ಕೆ ಯುದ್ಧ ಏನಕ್ಕೆ ಮಾಡಬಾರ್ದು ಅಂತ ಇಷ್ಟೆಲ್ಲ ಕಾರಣ ಕೊಟ್ಟಿದ ಮೇಲೆ ಆಗಲ್ಲ ಬಿಡು, ನನ್ ಕೈ ಯುದ್ಧ ಮಾಡಕ್ ಆಗೋದೇ ಇಲ್ಲ ಅಂತ ಹೇಳಿದಂತ ಅರ್ಜುನ ತಾನು ರಥೋಪಸ್ಥ ಉಪಾವಿಷತ್, ರಥದಲ್ಲಿ ಕುಳಿತು ಬಿಟ್ಟ ಅಂತ ಹೇಳೋ ಅಷ್ಟೊತ್ತಿಗೆ ಮೊದಲನೇ ಅಧ್ಯಾಯ ಸಮಾಪ್ತಿಯಾಗತ್ತೆ. ಇದು ಅರ್ಜುನ ವಿಷಾದ ಯೋಗ, ರಿಗ್ರೆಷನ್ ನೋಡಿ, ಅಂಡರ್ ಪರ್ಫಾರ್ಮೆನ್ಸ್. ನಮಗೆ ಕಾಡ್ದಾಗ ಏನೇನೆಲ್ಲ ಆಗತ್ತೆ ನೋಡಿ, ಒಂದ್ ಕಡೆ ಈ ರೀತಿಯ ಅರ್ಜುನ ಆದ್ರೆ, ನನ್ನ ತಾತ ನಮ್ಮ ಅಣ್ಣ ಆ ರೀತಿಯ ಅರ್ಜುನ ಆದ್ರೆ, ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕಥೆ ಇದೆ, ಅದನ್ನ ಹೇಳಿ ಬಹುಶಃ ಸಮಯ ಆದ್ರೆ ಮುಗಿಸೋಣ, ಇಲ್ಲಾಂದ್ರೆ ಎರಡನೇ ಅಧ್ಯಾಯನ ಪ್ರಾರಂಭ ಮಾಡೋಣ. ಏನು ಅಂತ ಹೇಳಿದ್ರೆ,
ಈ ಪಾಂಡವರು ಈ ವನವಾಸ ಅಜ್ಞಾತ ವಾಸದಲ್ಲಿ ಇರ್ಬೇಕಾದ್ರೆ ಈ ದುರ್ಯೋಧನ ಏನ್ ಮಾಡ್ತಾನೆ, ಬೇಕಂತ ಈ ಯುದ್ಧ ನಡೆಯೋಕೆ ಸ್ವಲ್ಪ ದಿನಕ್ಕೆ ಮುಂಚೆ ಏನ್ ಮಾಡ್ತಾನೆ ಗೊತ್ತಾ, ದುರ್ಯೋಧನನ ಹತ್ರ ಎಷ್ಟೊಂದು ಸೈನ್ಯ ಇದೆಯಲ್ವಾ, 11 ಅಕ್ಷರೋಹಿಣಿ ಸೈನ್ಯ ಇದೆ, ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡ್ತಾರಲ್ವಾ, ಪಾಪ ಪಾಂಡವರಿಗೆ ಸಪೋರ್ಟ್ ಮಾಡೋಕೆ ಯಾರು ಇಲ್ಲ. ಆದ್ರೆ ದುರ್ಯೋಧನ ಮೂಢ, ಸ್ವಯಂ ಭಗವಂತನೇ ಅವನ ಜೊತೆಗಿದ್ದಾನೆ. ನೀನೊಬ್ಬ ನೊಡನಿರಲು ಜಗವೆಲ್ಲ ಎದುರಾಗೆ, ಭಯವೇನು ಗುರುವೆ, ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ಸುಖವೇನು ಪ್ರಭುವೆ. ಅಂತ ಜಗತ್ಪ್ರಭು ಆದವನು ಕೃಷ್ಣ ಪಾಂಡವರ ಕಡೆ ಇದ್ದಾನೆ ಅನ್ನೋದನ್ನ ದುರ್ಯೋಧನ ಮರ್ತು ಬಿಡ್ತಾನೆ. ಹಾಗೆ ಮರ್ಸೋದಕ್ಕೆ ಕಾರಣ ಅವನ ಅಹಂ. ನಮಗೂ ಎಷ್ಟೋ ಸರ್ತಿ ಹಾಗೆ ಅನ್ಸುತ್ತೆ, ಎಲ್ಲ ನಾವೇ ಮಾಡಿದ್ದು, ಎಲ್ಲ ನಮ್ಮ ಕೈಯಿಂದ ಆಗಿದ್ದು ಅಂತ ಅನ್ಸುತ್ತೆ. ಯಾವಾಗ ಆ ತರ ಅನ್ಸುತ್ತೆ ಅಂದ್ರೆ, ನಮ್ಮ ಅಹಂ ನಮ್ಮ ಕಣ್ಣ ಪಟ್ಟಿಯನ್ನ ಮುಚ್ಚಿದಾಗ ನಮಗೆ ಎಲ್ಲವೂ ನಾವೇ ಮಾಡ್ತಿರೋದು ಅಂತ ಅನ್ಸುತ್ತೆ. ಮತ್ ನೀವು ನೋಡಿ, ಅದೇ ತನ್ನ ಬಣ್ಣಿಸ ಬೇಡ, ಇದಿರ ಹಳಿಯೋದು ಬೇಡ, ಮುಂದೆ ಬಸವ ಜಯಂತಿ ಬರುತ್ತೆ ನಾಳೆ ನಾಡಿದ್ದಲ್ಲಿ, ನಾವೇ ಬಸವಣ್ಣವ್ರ ದೊಡ್ಡ ಪಾಠ, ತನ್ನ ಬಣ್ಣಿಸ ಬೇಡ, ಇದಿರ ಹಳಿಯೋದು ಬೇಡ. ಅದೇ ನಾವೇನ್ ಮಾಡ್ತೀವಿ, ನನ್ನಿಂದಾನೇ ಅವನಿಗೆ ಕೆಲ್ಸ ಸಿಕ್ಕಿದ್ದು, ಗೊತ್ತಿಲ್ವಾ ನಿಂಗೆ, ನಾನೇ ಅವನಿಗೆ ಕೆಲ್ಸ ಕೊಡ್ಸಿದ್ದು, ನನ್ನಿಂದ ಅವನ್ ಸಂಸಾರ ನಡೀತಾ ಇದೆ, ನನ್ನಿಂದ ಹೀಗಾಯ್ತು. ಇವನೇ ತುಂಬಾ ಕಷ್ಟದಲ್ಲಿ ಇರ್ತಾನೆ ಫಸ್ಟ್ ಆಫ್ ಆಲ್. ಆದ್ರೆ ಅವನು ಆಚೆ ಕಡೆ ಹೇಳ್ಕೊಡೋದು, ತನ್ನ ಬಣ್ಣಿಸ ಬೇಡ, ಅದೇ ಹೇಳ್ತಾನೆ, ನಿನ್ನ ನೀನ್ ಯಾವತ್ತು ಬಣ್ಣಿಸಕ್ ಹೋಗ್ಬೇಡ ಅರ್ಜುನ. ದುರ್ಯೋಧನ ಆ ರೀತಿಯ ಒಂದು, ಅವ್ನ್ ಯಾವಾಗ್ಲೂ ಅವನಿಗೆ ಅವ್ನು ಹೊಗಳ್ಕೊತಾ ಇದ್ದ. ಯಾಕಂದ್ರೆ ಅವನಿಗೆ ಅಹಂ ಅನ್ನೋ ಕಣ್ ಪಟ್ಟಿ ಕಟ್ಕೊಂಡ್ಬಿಟ್ಟಿದ್ದ. ಬರೀ ಮಾತಾ ಪಿತರು ಮಾತ್ರ ಕುರುಡ ಅಲ್ಲ, ಇವನು ಕುರುಡನಾಗಿದ್ದ, ಅಹಂಕಾರದ ಕುರುಡನಾಗಿದ್ದ ದುರ್ಯೋಧನ. ಅಂತ ಕುರುಡನ ಆದವನು ತನ್ನತ್ರ ಇರೋ ಸೈನ್ಯವನ್ನ, ತನ್ನತ್ರ ಇರೋ ಒಂದು ಐಶ್ವರ್ಯವನ್ನ ಪಾಂಡವರ ಹತ್ರ ತೋರಿಸ್ಕೊಳ್ಬೇಕಾಗತ್ತೆ. ಹಾಗೆ ತೋರಿಸ್ಕೊಳ್ಬೇಕಂತ ಇಷ್ಟಪಟ್ಟ ದುರ್ಯೋಧನ ಏನ್ ಮಾಡ್ತಾನೆ, ಪಾಂಡವರ ಮನೆ ಸುತ್ತಲೂ ತನ್ನ ನರ್ತಕಿಯರನ್ನ, ತನ್ನ ಒಂದು ವೈಭವವನ್ನ ತೋರಿಸ್ಕೊಳ್ಳಿಕ್ ಹೋಗ್ತಾನೆ. ಇಂದ್ರ ಇದನ್ನಲ್ಲ, ಯಾರು ಗೊತ್ತಾ ಇಂದ್ರ? ಅರ್ಜುನನ ತಂದೆ. ಹೇಗೆ ಅಂತ ಮತ್ ನನಗೆ ಕೇಳ್ಬೇಡ, ತುಂಬಾ ದೊಡ್ಡ ಕಥೆ. ಮತ್ತೆ ಇಂದ್ರ ಅರ್ಜುನನ ತಂದೆ, ಅದು ಒಂದು ರೀತಿಯಲ್ಲಿ ಪಾಂಡುವಿನ ಮಗಾನೇ, ಅದು ನಿಮಗೆ ಗೊತ್ತಿರ್ಬೇಕು. ಶ್ಲೋಕ ಹೇಳಿ, ಅವನು ಇಂದ್ರನ ಶ್ಲೋಕ ಹೇಳಿ ಅರ್ಜುನನ ಪಡೆದಿದ್ರಿಂದ ಒಂದ್ ರೀತಿಯಲ್ಲಿ ಇಂದ್ರನು ಕೂಡ ಅರ್ಜುನನ ತಂದೆ. ಇಂದ್ರನಿಗೆ ನೋಡಿ ಕೋಪ ಬರುತ್ತೆ, ಇವರು ನನ್ನ ಮಕ್ಕಳನ್ನ ಹೀಗೆ ಮಾಡ್ತಿದಾರಲ್ಲ ಅಂತ ಹೇಳಿ ಚಿತ್ರಸೇನ ಅನ್ನೋ ಒಬ್ಬ ಗಂಧರ್ವನನ್ನ ಕಳಿಸ್ತಾನೆ. ಕಳಿಸ್ಬಿಟ್ಟು ಇದೊಂದು ದೊಡ್ಡ ಪಾಠ ಇದೆ ನಾವು ಕಲಿಬೇಕು. ಚಿತ್ರಸೇನ ಅನ್ನೋ ಗಂಧರ್ವನನ್ನ ಕಳಿಸ್ಬಿಟ್ಟು ಇವನಿಗೆ ಹೇಳ್ತಾನೆ, ನೋಡು ಸ್ವಲ್ಪ ದುರ್ಯೋಧನ ಸ್ವಲ್ಪ ನೋಡ್ಕೊ, ನನ್ನ ಮಕ್ಳಿಗೆ ಬಹಳ ತೊಂದರೆ ಕೊಡ್ತಿದ್ದಾನೆ ಅಂತ ಇಂದ್ರ ಕಳಿಸಿದಾಗ ಈ ಚಿತ್ರಸೇನ ಏನ್ ಮಾಡ್ತಾನೆ ಗೊತ್ತಾ, ದುರ್ಯೋಧನನ್ನ ಕಿಡ್ನಾಪ್ ಆಗ್ಬಿಡ್ತಾನೆ. ದುರ್ಯೋಧನ ಕಿಡ್ನಾಪ್ ಮಾಡ್ಬಿಟ್ಟಾಗ ಈ ಧರ್ಮರಾಜ ಇದನ್ನಲ್ಲ ನೋಡಿ, ಧರ್ಮರಾಜ ಪೆಕ್ಯುಲಿಯರ್ ಕ್ಯಾರೆಕ್ಟರ್, ಎಂತ ದೊಡ್ಡ ಆ ರೀತಿಯ ಒಬ್ಬ ವ್ಯಕ್ತಿತ್ವ ನಾವ್ ಇಡೀ ಯಾವ ಲಿಟ್ರೇಚರ್ ಅಲ್ಲೂ ಗಮನಿಸಕ್ ಸಾಧ್ಯ ಇಲ್ಲ. ರಾಮ ಎಷ್ಟು ನನ್ನ ಪ್ರಕಾರ ರಾಮ ಎಷ್ಟು ಶ್ರೇಷ್ಠನೋ ಅಷ್ಟೇ ಶ್ರೇಷ್ಠ ಧರ್ಮರಾಜನು ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ, ಅವನು ಯಾವತ್ತೂ ಧರ್ಮದ ವಿಹೀನವಾಗಿ ದಾರಿಯನ್ನು ಹಿಡಿದವನೇ ಅಲ್ಲ. ತನಗೆ ಎಷ್ಟು ತೊಂದರೆ ಆದ್ರೂ ಸರಿ, ಆದ್ರೆ ನೋಡಿ ಯಾವತ್ತು ಯಥೋ ಧರ್ಮ ಸ್ತಥೋ ಜಯ ಅಂತ, ಎಲ್ಲಿ ಧರ್ಮ ಇರುತ್ತೋ ಅಲ್ಲೇ ವಿಜಯ. ಒಂದ್ ಕಡೆ ನಾನು ಹೇಳಿದ್ರೆ ಅವನ ಧರ್ಮದಿಂದಲೇ ಪಾಂಡವರು ರಕ್ಷಿಸಲ್ಪಟ್ಟರು ಅಂತ, ಅವನ ಧರ್ಮ ಅಷ್ಟು ಗಟ್ಟಿಯಾಗಿತ್ತು ಅಂತ ಅಲ್ವಾ. ಅವನ್ ಏನ್ ಮಾಡ್ತಾನೆ ಗೊತ್ತಾ, ಅರ್ಜುನ ಮತ್ತೆ ಭೀಮರಿಗೆ ಕರೆದು ಹೇಳ್ತಾನೆ, ಓ ಭೀಮಾರ್ಜುನರೇ, ಚಿತ್ರಸೇನ ಬಂದು ದುರ್ಯೋಧನನ್ನು ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ, ಹೋಗ್ ಬಿಡಿಸ್ಕೊಂಡ್ಬನ್ನಿ ಅಂತ. ಇಲ್ಲಿ ನೋಡಿ ಎಂತ ಪರಿಸ್ಥಿತಿ, ಎಷ್ಟೆಲ್ಲ ಮೋಸ ಮಾಡಿದ್ದಾನೆ. 5 ಗ್ರಾಮ ಅಲ್ಲ, 5 ಸೂಜಿ ಮೊಣೆಯ ಜಾಗವನ್ನು ಕೊಡೋದಿಲ್ಲ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ಅವಮಾನ ಮಾಡಿದ್ದಾನೆ, ಕೃಷ್ಣನಿಗೆ ಅವಮಾನ ಮಾಡಿದ್ದಾನೆ, ಇಷ್ಟೆಲ್ಲ ಮಾಡಿದ ದುರ್ಯೋಧನನನ್ನ ಧರ್ಮರಾಯ ಹೇಳ್ತಾನೆ. ನೋಡಿ ನಮ್ಗೆ ಇದೆಲ್ಲ ಕೊರೋನಾ ನಮ್ಗೆ ಈ ಪಾಠ ಕಲಿಸ್ತಾ ಇದೆ. ಏನ್ ದ್ವೇಷ, ಏನು ಮಾತ್ಸರ್ಯ, ಏನು ಅವ್ರ ಮೇಲೆ ನಾವು ಇದ್ ಮಾಡ್ಕೊಳ್ಬೇಕು, ಕೋಪ ಮಾಡ್ಕೊಳ್ಬೇಕು, ಏನು ದ್ವೇಷ ಬಹಳ. ಆದ್ರೆ ಈಗ ನೋಡಿ, ಒಬ್ರು ಮುಖ ಒಬ್ರು ನೋಡದೇ ಇರೋ ಹಾಗೆ ಆಗ್ತಾ ಇದೆ, ಅವ್ರ ಸಾವಿನಲ್ಲೂ ಹೋಗೊಬ್ರು ನೋಡದೇ ಇರೋ ಹಾಗೆ ಆಗ್ತಾ ಇದೆ. ಅವನನ್ನ ಮಿತ್ರ ಇರ್ಲಿ ಶತ್ರು ಇರ್ಲಿ, ಆದ್ರೆ ಎಷ್ಟು ಶತ್ರುತ್ವ ಬೆಳೆಸ್ತೀವಲ್ವಾ. ಧರ್ಮರಾಯನ ನಡೆ ನಮ್ಗೆಲ್ಲರಿಗೂ ಪಾಠ ಕಲಿಸ್ಬೇಕು. ಅಷ್ಟೆಲ್ಲ ತೊಂದರೆ ಕೊಟ್ಟಂತಹ ದುರ್ಯೋಧನನನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಭೀಮಾರ್ಜುನರಿಗೆ ಹೇಳ್ತಾನೆ, ಓ ಭೀಮಾರ್ಜುನರೇ, ಹೋಗಿ ದುರ್ಯೋಧನನ್ನ ಬಿಡಿಸ್ಕೊಂಡ್ ಬನ್ನಿ ಅಂತ. ಭೀಮಾರ್ಜುನರ್ ಮೊದ್ಲೇ ಗೊತ್ತಲ್ವ ನಿಮ್ಗೆ, ಸ್ವಲ್ಪ ರೆಬೆಲ್. ಅವ್ರು ಹೇಳ್ತಾರೆ, ನಿಂಗ್ ತಲೆ ಕೆಟ್ಟಿದ್ಯಾ ಅಣ್ಣ, ಯಾಕೆ ಹೀಗೆ ಹೇಳ್ತಿದ್ದಿ, ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾನೆ ನಮ್ಗೆ ಅವನು. ಏನಂತಾರೆ, ನಮ್ಗೆ ಅರಗಿನ ಮನೆಯಲ್ಲಿ ಸುಡಕ್ ಪ್ರಯತ್ನ ಮಾಡಿದ್ದಾನೆ, ನಮ್ ಅಷ್ಟೆಲ್ಲ ವನವಾಸ ಮುಗಿಸ್ಕೊಂಡ್ ಬಂದ್ರು ಮೋಸ ಮಾಡಿ ವನವಾಸ ಕಳಿಸ್ದ, ನಮ್ ದ್ರೌಪದಿಯ ವಸ್ತ್ರಾಪಹರಣ ಮಾಡ್ದ. ನೋಡಿ ನಮಗೆ ಒಂಥರ ಸಿಟ್ಟು ಬರುತ್ತೆ, ಅವನ್ ದುರ್ಯೋಧನ ಮಾಡಿದ ಎಷ್ಟೆಲ್ಲ ಅನ್ಯಾಯ ಅಂತ ಕೇಳಿ. ಆದ್ರೆ ಧರ್ಮರಾಜನಿಗೆ ಸಿಟ್ಟು ಬರ್ಲಿಲ್ವೇ ಅಂತ ಅಂದ್ರೆ, ಧರ್ಮರಾಜನಿಗೆ ಯಾಕೆ ಸಿಟ್ಟು ಬರ್ಲಿಲ್ಲ ಇವಾಗ ಹೇಳ್ತೀನಿ ಕೇಳಿ. ಇವರು ಕೋಪದ ಮೇಲೆ ವ್ಯಕ್ತಪಡಿಸ್ತಾರೆ, ಅಣ್ಣ ನೀನ್ ಸರಿಗಿಲ್ಲ, ನಿಂದ ಡಿಸಿಷನೇ ಸರಿಗಿಲ್ಲ, ಹಾಗ್ ಮಾಡ್ದ ಹೀಗ್ ಮಾಡ್ದ, ಇಷ್ಟೆಲ್ಲ ಮಾಡಿದ್ಮೇಲೂ ನೀನ್ ದುರ್ಯೋಧನನ್ನ ರಕ್ಷಣೆ ಮಾಡ್ಬೇಕು ಅಂತೆಲ್ಲ ಅಣ್ಣ, ನಿನ್ ಏನ್ ಹೇಳ್ಬೇಕು ನಾನು ಅಂತ ಹೇಳಿದಾಗ, ಧರ್ಮರಾಜ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾನೆ. ನಾವಿದನ್ನೆಲ್ಲ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳೋಣ.
ಧರ್ಮರಾಜ ಏನ್ ಹೇಳ್ತಾನೆ ಗೊತ್ತಾ, ನೋಡು ನಮ್ಮಲ್ಲಿ ಜಗಳ ಆದಾಗ, ಬಹಳ ಕಿವಿಗೊಟ್ಟು ಕೇಳಿಸ್ಕೊಳ್ಬೇಕು, ನಮ್ಮಲ್ಲಿ ಜಗಳ ಆದಾಗ ಅವರು 100 ಜನ, ನಾವು 5 ಜನ. ಎಷ್ಟು ಅದ್ಭುತ ಮಾತು ಹೇಳ್ತಾನೆ. ನಮ್ಮಲ್ಲಿ ನಮ್ಮಲ್ಲಿ ಜಗಳ ಆದಾಗ ಸತ್ಯ ನೀ ಹೇಳಿದ್ದು, ಅವರು 100 ಜನ, ನಾವು 5 ಜನ. ಆದರೆ ಮೂರನೇ ಅವರು ನಮ್ಮ ಮೇಲೆ ದಾಳಿ ಮಾಡಿದಾಗ ನೆನಪಲ್ಲಿಟ್ಕೋ ಅರ್ಜುನ, ಅವನು 100, ನಾನು 5 ಅಲ್ಲ, ನಾವು 105 ಜನ ಅಂತ ಹೇಳಿ. ಎಷ್ಟು ಅದ್ಭುತವಾದ ಭಾವ ಧರ್ಮರಾಯನದನ್ನು ಅನ್ಸೋದಿಲ್ವಾ ನಮ್ಗೆ? ಎಷ್ಟು ಅದ್ಭುತ ನೋಡಿ, ಎಲ್ಲಿನ ದ್ವೇಷ ಹೋಯ್ತು. ಮೂರನೇ ಅವನು ಎಂಟ್ರಿ ಕೊಟ್ಟಾಗ, ನಮ್ಮ ಇವತ್ತಿನ ಸೋಷಿಯಲ್ ಲೈಫಿಗೆ ಎಷ್ಟು ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಎಷ್ಟೋ ಮನೆಗಳಲ್ಲಿ ಬಿರುಕು ಉಂಟಾಗೋದು, ವಿರಸ ಉಂಟಾಗೋದು, ಇದೆಲ್ಲ ಈ ರೀತಿ ಯಾರದೋ ಒಬ್ಬರ ಇಂಟರ್ವೆನ್ಷನ್ ಇಂದ ಆಗತ್ತೆ. ಆ ಧರ್ಮರಾಯನ ಪಾಠವನ್ನ ನಾವು ಪ್ರತಿಯೊಬ್ರು, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕಲ್ತ್ರೆ, ನಾವು ಯಾವುದೇ ಕಾರಣಕ್ಕೂ ಬಿರುಕು ಉಂಟು ಮಾಡಕ್ ಕೊಡೋದೇ ಇಲ್ಲ. ಧರ್ಮರಾಯ ಅಂಥ ಪಾಠವನ್ನ ಕಲಿಸ್ತಾನೆ. ಧರ್ಮರಾಯ ಹೇಳ್ತಾನೆ, ಮೂರನೇ ಅವನು ನಮ್ಮ ಮೇಲೆ ದಾಳಿ ಮಾಡಿದಾಗ ನೆನಪಿಟ್ಕೋ, ನಾವು ಅವನು 100, ನಾನು 5 ಅಲ್ಲ, ನಾವು 105 ಜನ ಅಂತ. ಯಾಕೆ ಇವತ್ತು ಅದನ್ನೆಲ್ಲ ಮರಿತಿದ್ದೀವಿ? ಯಾಕೆ ಇವತ್ತು ಅದೆಲ್ಲ ನಮಗೆ ಗೊತ್ತಾಗ್ತಿಲ್ಲ ಗೊತ್ತಾ? ನಾವ್ ಯಾರು ಮಹಾಭಾರತದ ಅಧ್ಯಯನನೇ ಮಾಡ್ತಾ ಇಲ್ಲ. ಅವಾಗೆಲ್ಲ ಸಣ್ಣ ಮಕ್ಕಳಿಗೆ ಕೂಡಿಸ್ಕೊಂಡು ಮಹಾಭಾರತವನ್ನ ಹೇಳ್ತಿದ್ರು, ಇಂಥ ಕಥೆಯನ್ನ ಹೇಳ್ತಿದ್ರು. ಹಾಗ ಹೇಳ್ದಾಗ ಏನಾಗ್ತಿತ್ತು ಗೊತ್ತಾ? ಅದು ಮನಸ್ಸಿಗೆ ಇಳಿತಿತ್ತು. ಮನಸ್ಸಿಗೆ ಇಳಿದಾಗ ಬಹಳ ಮುಖ್ಯ, ಮುಂದೆ ನೋಡಿ ಈ ತರ ಧರ್ಮರಾಯ ಹೇಳ್ದ ಅಂತ ಹೇಳಿ ಅವ್ರ ಹತ್ರ ನಡ್ಕೊಳ್ದೇ ಇರೋ ಚಾನ್ಸಸ್ ಕೂಡ ಇರ್ತಾ ಇತ್ತು. ಆದ್ರೆ ಇವತ್ತಿಗೆ ನಮಗೆ ಅದ್ಯಾವ ಗ್ರಂಥದ ಘಮವೂ ಇಲ್ಲದೆ ಇರೋದ್ರಿಂದ ನಮ್ಮಲ್ಲಿ ಈಸಿಯಾಗಿ ನಾವು ಮೋಸ ಮಾಡ್ಬೋದು ಅಂತ ಅನ್ಸುತ್ತೆ. ಈಸಿಯಾಗಿ ಇನ್ನೊಬ್ಬರ ಬದುಕಿನಲ್ಲಿ ಬಿರುಕು ಮೂಡಿಸ್ಬೋದು ಅಂತ ಅನ್ಸುತ್ತೆ. ಈಸಿಯಾಗಿ ಮತ್ತೊಬ್ಬರಿಗೆ ಮೋಸ ಮಾಡ್ಬೇಕು ಅಂತ ಅನ್ಸುತ್ತೆ, ಅಥವಾ ನಾವು ಈಸಿಯಾಗಿ ಮೋಸ ಹೋಗ್ಬಹುದು ಅಂತ ಕೂಡ ಅನ್ಸುತ್ತೆ. ಇದೆಲ್ಲ ಯಾಕೆ ಗೊತ್ತಾ? ನೀವು ಹೇಳ್ಬೋದು, ಏನ್ ಮಹಾಭಾರತ ಓದಿದ್ರೆ ಏನ್ ಆಧ್ಯಾತ್ಮ ಸಿಗತ್ತೆ ನಮಗೆ, ಏನ್ ಸಿಕ್ಬಿಡುತ್ತೆ ಮಹಾಭಾರತ ಓದಿದ್ರೆ? ನನ್ 30,000 ಸಂಬಳ ಹೋಗಿ 40,000 ಆಗತ್ತಾ? 30,000 ಸಂಬಳ 40,000 ಆಗೋದಿಲ್ಲ. ಈ ರೀತಿ ಮೋಸ ಹೋಗೋದ್ ತಪ್ಪತ್ತೆ. ನಿಮ್ಮ ಬಿಸ್ನೆಸ್ ಅಲ್ಲಾಗ್ಲಿ, ನಿಮ್ಮ ಮನೆಯಲ್ಲಾಗ್ಲಿ ಮೋಸ ಹೋಗೋದ್ ತಪ್ಪತ್ತೆ. ಇದು ಮಹಾಭಾರತ ಹೇಳ್ಕೊಡುವಂತ ಪಾಠ, ಇದು ರಾಮಾಯಣ ಹೇಳ್ಕೊಡುವಂತ ಪಾಠ. ಆದ್ರೆ ನಾವು ಯಾವಾಗ್ಲೂ ಕೃಷ್ಣನನ್ನ ಹೇಗೆ ಭಜಿಸ್ಬೇಕು? ಅರ್ಥೋ ಜಿಜ್ಞಾಸು ಅರ್ಥಾರ್ಥಿರ್ ಜ್ಞಾನಿಶ್ಚ ಭರತರ ಶಬ. ನಾವು ಅರ್ಥರೂ ಅಲ್ಲ, ಜಿಜ್ಞಾಸುಗಳೂ ಅಲ್ಲ, ಏನದು ಜ್ಞಾನಿಗಳು ಅಲ್ಲ, ಅರ್ಥಾರ್ಥಿರ್. ನಮಗೆ ಏನಾದ್ರೂ ಬೇಕಂದ್ರೆ ಮಾತ್ರ ಭಗವಂತನ ಹತ್ರ ಹೋಗೋದು, ಇಲ್ಲ ಅಂದ್ರೆ ಅವನು ಬೇಡ, ಅವನ ಹೆಸರು ಬೇಡ, ಯಾರು ಬೇಡ ನಮ್ಗೆ. ನಮ್ಮ ಹತ್ರ ದುಡ್ಡಿದೆ, ದುಡ್ಡು ನಮಗ್ ಕಾಪಾಡುತ್ತೆ, ಅಥವಾ ನಮ್ಮ ಹತ್ರ ಸೌಂದರ್ಯ ಇದೆ, ಸೌಂದರ್ಯ ನಮಗ್ ಕಾಪಾಡುತ್ತೆ, ಅಥವಾ ನನ್ನ ಹತ್ರ ಬುದ್ಧಿ ಇದೆ, ಬುದ್ಧಿ ನನಗ್ ಕಾಪಾಡುತ್ತೆ, ಇದೇ ಮೊದಲಾದ ಭಾವನೆಗಳು ನಮ್ಮಲ್ಲಿರುತ್ತೆ. ಆದ್ರೆ ಯಾವಾಗ ಇದೆಲ್ಲ ಕೈ ಕೊಡತ್ತಲ್ಲ, ಅವಾಗ ಅನ್ಸುತ್ತೆ ಇಲ್ಲ ಇದೆಲ್ಲ ಕೈ ಕೊಡುವಂತದ್ದೇ ಕೃಷ್ಣ ಒಬ್ನೇ ನಮ್ಮನ್ನ ರಕ್ಷಿಸೋದು ಅಂತ. ಅಂತವ ಒಂದು ಬಹಳ ಒಳ್ಳೆ ಒಂದು ಅನೆಕ್ಡೋಟ್ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಎಲ್ಲ ಕೇಳ್ತಾರೆ, ಅಲ್ಲ ಕೃಷ್ಣ ಅಷ್ಟು ದೊಡ್ಡ ಭಕ್ತ ವತ್ಸಲನಾಗಿದ್ರೆ ದ್ರೌಪದಿ ಅಷ್ಟೊತ್ತು ಯಾಕೆ ಕೂಗ್ಬೇಕಾಗಿತ್ತು ಅಂತ ಅಲ್ವಾ? ದ್ರೌಪದಿಯ ವಸ್ತ್ರಾಪರಣ ಆಗಿ ಎಷ್ಟೊತ್ತು ಆದ್ಮೇಲೆ ಕೃಷ್ಣ ಬರೋದಂತ ನಾವು ನೋಡಿದ್ದೀವಿ, ಅಷ್ಟೊತ್ತು ಯಾಕೆ ಕೂಗ್ಬೇಕಾಗಿತ್ತು, ತಕ್ಷಣ ಬರಕ್ ಗೊತ್ತಾಗ್ಲಿಲ್ವಾ ಕೃಷ್ಣನ್ಗೆ ಅಂತ ತಮಾಷೆಯಾಗಿ ಒಬ್ಬ ದಾಸರು ಹೇಳ್ತಾರೆ. ಎಲ್ಲಿವರೆಗೂ ಕೃಷ್ಣ ಬರ್ಲಿಲ್ಲ ಗೊತ್ತಾ? ದ್ರೌಪದಿ ಒಂದು ಕೈಯಲ್ಲಿ ತನ್ನ ಸೀರೆಯನ್ನ ಹಿಡಿದು ಇನ್ನೊಂದು ಕೈಯಲ್ಲಿ ಕೃಷ್ಣ ಅಂತ ಕೂಗ್ತಿದ್ಲಂತೆ. ಅಂದ್ರೆ ಅವಳಿಗೆ ತನ್ನ ಶಕ್ತಿಯ ಮೇಲೆ ನಂಬಿಕೆ ಇತ್ತು. ಅವಳಿಗೆ ನನ್ನ ಸೀರೆಯನ್ನು ನಾನು ಗಟ್ಟಿಗೆ ಇಟ್ಕೊಳ್ಬಹುದು ಅಂತ ತನ್ನ ಶಕ್ತಿಯ ಮೇಲೆ. ಹಾಗಂತ ಪುರುಷ ಪ್ರಯತ್ನದ ಬಗ್ಗೆ ಅಲ್ಲ, ಆಮೇಲೆ ಇದನ್ನ ತಪ್ಪು ತಿಳ್ಕೊಳ್ಳೋ ತುಂಬಾ ಜನ ಇದ್ದಾರೆ. ಹಾಗಂತ ಪುರುಷ ಪ್ರಯತ್ನ ಸೊನ್ನೆನ ಅಂತ ಹಾಗಲ್ಲ, ತನ್ನ ಶಕ್ತಿಯ ಮೇಲೆ ಕ್ರೂಢ ನಂಬಿಕೆ ಇದ್ದಾಗ ಅಂತ ಅವಳಿಗೆ ಗೊತ್ತಿದೆ. ಅವನು ನಮ್ಮ ತಮಾಷೆಗೆ ಹೇಳ್ತಾರೆ, ಇವನು ನಮ್ಮ ಏನು ಅವನು ಸೀರೆ ಹೇಳ್ತಿದ್ನಲ್ಲ ಅವನು ದುಶ್ಯಾಸನ ಎಂತವನು ಅಂದ್ರೆ ಸಿಕ್ಸ್ ಪ್ಯಾಕ್ಸ್ ಇರೋನಂತೆ. ಅವನ್ ಫುಲ್ ಚೆನ್ನಾಗಿ ಬಾಡಿ ಬಿಲ್ಡರ್ ಅವನು. ಪಾಪ ದ್ರೌಪದಿ ಹೆಣ್ಮಗಳು ಅಲ್ವಾ, ಎಷ್ಟು ಅವಳಿಗೆ ಗೊತ್ತಿದೆ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಇವನ್ ಸೀರೆನ ಎಳೆದೇ ಎಳಿತಾನೆ ಅಂತ. ಆದ್ರೆ ಕುರುಡು ಧೈರ್ಯ ಅಂತ ಹೇಳ್ತಾರಲ್ಲ, ಆತರ ಅವಳು ಒಂದು ಕೈಯಲ್ಲಿ ತನ್ನ ಸೀರೆಯನ್ನು ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಕೃಷ್ಣ ಅಂತ ಕೂಗಿದ್ನಂತೆ. ಅಲ್ಲಿವರೆಗೂ ಕೃಷ್ಣ ಬರ್ಲಿಲ್ವಂತೆ. ಯಾವಾಗ ಅವಳು ತನ್ನ ಎರಡೂ ಕೈಗಳಲ್ಲಿ ಇನ್ನ ನನ್ನ ಈ ಶಕ್ತಿ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳಿ, ನೀವು ಯಾವುದೇ ಪಿಕ್ಚರ್ ನೋಡಿ, ಯಾವುದೇ ಈ ದ್ರೌಪದಿ ವಸ್ತ್ರಾಪಹರಣ ಪಿಕ್ಚರ್ ನೋಡಿ, ಸಂಪೂರ್ಣ ಶರಣಾಗತಿ. ಅದಕ್ಕೆ ಹೇಳೋದು ಸಂಪೂರ್ಣ ಶರಣಾಗತಿ. ಎರಡೂ ಕೈಗಳನ್ನ ಮೇಲಕ್ಕೆತ್ತು ಕೃಷ್ಣ, ನನ್ನ ಶಕ್ತಿಯಿಂದ ಮಾತ್ರ ನನ್ನನ್ನು ಕಾಪಾಡ್ಲಿಕ್ಕೆ ಆಗೋದಿಲ್ಲ, ನೀನು ಬರಲೇಬೇಕು ಅಂತ ಯಾವಾಗ ಎರಡು ಕೈಗಳನ್ನ ಮೇಲಕ್ಕೆತ್ತಿ ಭಗವಂತ ನನ್ನ ಆರ್ತಲಾಗಿ ಕರೆದ್ಲು, ಆಗ ಕ್ಷಣದಲ್ಲಿ ಪ್ರತ್ಯಕ್ಷನಾಗ್ತಾನೆ ಅಂತ. ಇದು ಬಹಳ ಮುಖ್ಯವಾಗಿರೋ ನಮ್ಮ ಜೀವನಕ್ಕೆ ದೊಡ್ಡ ಪಾಠ. ನನ್ನ ಶಕ್ತಿಯ ಮೇಲೆ ಕುರುಡು ನಂಬಿಕೆ ಇರಬಾರ್ದು. ನಂಬಿಕೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ಆತ್ಮಸ್ಥೈರ್ಯ ಇರಬೇಕು, ಆತ್ಮಶಕ್ತಿ ಇರಬೇಕು, ಕನ್ವಿಕ್ಷನ್ ಇರಬೇಕು. ಕುರುಡು ನಂಬಿಕೆ ಇರಬಾರ್ದು, ನಾನೇ ಎಲ್ಲ ಅನ್ನೋ ನಂಬಿಕೆ ಇರಬಾರ್ದು.
ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಭಗವಂತನ ಇಂಟರ್ವೆನ್ಷನ್ ಆಗಲ್ಲ, ಅಥವಾ ಸೂಪರ್ ನ್ಯಾಚುರಲ್ ಫೋರ್ಸ್ ಅಥವಾ ಭಗವಂತನ ನಮ್ಮದೇ ಇರೋರು ಏತಿಸ್ಟ್ಗಳು ಪ್ರಕೃತಿಯ ಇಂಟರ್ವೆನ್ಷನ್ ಆಗೋದಿಲ್ಲ. ಎಲ್ಲಿ ನಮ್ಮ ಇವಾಗ ನೋಡಿ ಕೊರೋನಾ ಏನ್ ಮಾಡ್ಕೊಳ್ಳಿಕ್ ಆಗ್ತಾ ಇದೆ, ನನ್ನ ಹತ್ರ ದುಡ್ಡಿದೆ ಏನ್ ಮಾಡ್ಕೊಳ್ಳಿಕ್ಕಾಯ್ತು, ದುಡ್ಡಿರೋರು ಎಲ್ಲರೂ ಬದುಕುಳಿದಿದ್ದಾರೇನೋ. ದೊಡ್ಡ ಪಾಠ ನಮಗ್ ಕಲಿಸ್ತಾ ಇದೆ ಅಲ್ವಾ, ಇದು ಬಹಳ ದೊಡ್ಡ ಪಾಠ. ನನ್ನ ಹತ್ರ ಸೌಂದರ್ಯ ಇದೆ, ಕೊರೋನಾದಿಂದ ನೀವು ಬಚಾವ್ ಆಗ್ಲಿಕ್ಕೆ ಸಾಧ್ಯನಾ? ಯಾರೋ ಮೆಸೇಜ್ ಕಳಿಸಿದ್ರು, ಏನ್ ಗೊತ್ತಾ, ಕೊರೋನಾ ಒಂದೇ ರಿಸರ್ವೇಶನ್ ಇಲ್ಲದೆ ಎಲ್ಲರಿಗೂ ಬರ್ತಿರೋದು ಅಂತ. ಭಾರತದಲ್ಲಿ ಎಲ್ಲಾ ರಿಸರ್ವೇಶನ್ ಅಂತೆ, ಎಲ್ಲದ್ರಲ್ಲೂ ರಿಸರ್ವೇಶನ್ ಅಂತೆ, ಕೊರೋನಾದಲ್ಲಿ ಮಾತ್ರ ರಿಸರ್ವೇಶನ್ ಇಲ್ಲ. ಕೊರೋನಾ ಇವನು ಬ್ರಾಹ್ಮಣ ಅಂತ ನೋಡ್ತಾ ಇಲ್ಲ, ಇವನು ಶೂದ್ರ ಅಂತ ನೋಡ್ತಾ ಇಲ್ಲ, ಇವನು ಕ್ಷತ್ರಿಯ ಅಂತ ನೋಡ್ತಿಲ್ಲ, ಇವನು ಟಾಪ್ ಕ್ಲಾಸ್, ಹೈ ಕ್ಲಾಸ್, ಫಿಲಂ ಆಕ್ಟರ್, ಇವನು ರಾಜಕಾರಣಿ, ಈ ತರ ಯಾರನ್ನೂ ನೋಡ್ತಿಲ್ಲ. ಎಲ್ಲರಿಗೂ ಕೊರೋನಾ ಬರ್ತಾ ಇದೆ ಅಂತೆ. ನಿಜವಾಗ್ಲೂ ಕೊರೋನಾ ನಿಜವಾಗ್ಲೂ ಪಕ್ಷ, ಅವನೇನಂತಾರೆ, ಏನಂತಾರೆ, ನಿಷ್ಪಕ್ಷಪಾತಿ ಅವನು. ನೋಡಿ, ದೇವ್ರ ಕೊಡೋದೆಲ್ಲ ಹೀಗೆ ನಿಷ್ಪಕ್ಷಪಾತವಾಗಿರುತ್ತೆ, ಆದ್ರೆ ಮನುಷ್ಯ ಮಾಡೋದ್ ಮಾತ್ರ ಯಾವಾಗ್ಲೂ ಪಕ್ಷಪಾತವಾಗಿರುತ್ತೆ. ಅದರಿಂದ ದೊಡ್ಡ ಪಾಠ ನಾವು ಈ ಇವತ್ತಿನ ಒಂದು ಸಮರೈಸ್ ಮಾಡೋದಾದ್ರೆ, ಇವತ್ ನಾವೇನ್ ಕಲಿತ್ವಿ ಅಂತ, ಅರ್ಜುನನ ವಿಷಾದ ಮತ್ತೆ ದುರ್ಯೋಧನನ ಏನು ಕೆಟ್ಟ ನಂಬಿಕೆ ಇತ್ತಲ್ಲ, ಕುರುಡು ನಂಬಿಕೆ ಇತ್ತಲ್ಲ, ಆ ನಂಬಿಕೆ ಆ ಕುರುಡು ನಂಬಿಕೆ ನಮ್ಮಲ್ಲಿ ಬರೋದ್ ಬೇಡ, ಮತ್ತೆ ಅರ್ಜುನನ ವಿಷಾದವೂ ನಮಗ್ ಬರೋದ್ ಬೇಡ. ಯಾಕೆ, ನಿಜವಾಗ್ಲೂ ಅಂತಹ ಪರಿಸ್ಥಿತಿ ಎಲ್ಲರ ಜೀವನದಲ್ಲಿ ಬರುತ್ತೆ, ಆದ್ರೆ ಅದನ್ನ ದಾಟುದೂ ಬಹುದು. ನಾವು ದಾಟಿ ತೋರಿಸಿರೋರು ತುಂಬಾ ಜನ ಇದ್ದಾರೆ. ಅದು ನಮ್ಮ ಮನಸ್ಸಿನೊಳಗೆ ಕೂತ್ಕೊಂಡ್ರೆ ನಾವು ಯಾವತ್ತೂ ಕುಗ್ಗು ಹೋಗೋದಿಲ್ಲ ಜೀವನದಲ್ಲಿ. ಎಷ್ಟೇ ಕಷ್ಟ ಬಂದ್ರೂ ನಮ್ಮನ್ನ ಅದು ಮಲಗೋ ಹಾಗೆ ಮಾಡೋದಿಲ್ಲ, ಎದ್ದು ನಿಲ್ಲೋ ಹಾಗೆ ಮಾಡುತ್ತೆ. ಯಾವಾಗ ಅಂದ್ರೆ ಇಂಥ ಕೃತಿಗಳು, ಇಂಥ ಒಂದು ಭಗವದ್ಗೀತೆ ನಮ್ಮ ಮನಸ್ಸಿಗೆ ತಲುಪದಾಗ, ಅದರ ಶ್ಲೋಕಗಳು, ಅದರ ಅರ್ಥ ಭಾವಾರ್ಥ ಎಲ್ಲ ಮನಸ್ಸಿಗೆ ತಲುಪದಾಗ, ಆಗ ಅನ್ಸುತ್ತೆ ಎಷ್ಟೆಲ್ಲ ಕಷ್ಟ ಇದ್ದಂತ ಅರ್ಜುನ ತಾನು ಗೆದ್ದು ನಿಲ್ದು ಯುದ್ಧ ಮಾಡ್ಬೇಕಾದ್ರೆ 7 ಅಕ್ಷರೋಹಿಣಿ ಸೈನ್ಯದಲ್ಲಿ, 11 ಅಕ್ಷರೋಹಿಣಿ ಸೈನ್ಯದಲ್ಲಿ ಅವ್ರು ಎದ್ದು ನಿಂತು ಗೆಲ್ಲಬೇಕಾದ್ರೆ ನಾನ್ ಯಾಕೆ ಎದ್ದು ನಿಂತು ಗೆಲ್ಲಕ್ ಸಾಧ್ಯ ಇಲ್ಲ? ನನಗೆ ಎದುರಿಸೋರು ದುರ್ಯೋಧನ ಇಲ್ಲ ಇಲ್ಲಿ, ಹೌದಲ್ವಾ? ದುಶ್ಯಾಸನ ಇಲ್ಲ, ಭೀಮ ಇಲ್ಲ, ಕರ್ಣ ಇಲ್ಲ, ಭೀಷ್ಮ ಇಲ್ಲ, ಕರ್ಣರಿಲ್ಲ, ಮತ್ತಾರು ಇಲ್ಲ. ಅವನಿಗೆ ಅಷ್ಟೆಲ್ಲ ಸವಾಲುಗಳಿತ್ತು. ಅವನ ಸವಾಲುಗಳ ಮುಂದೆ ನನ್ನ ಜೀವನದಲ್ಲಿ ಎದುರಾಗುವಂತ ಸವಾಲುಗಳು ಬಹಳ ಚಿಕ್ಕವು. ಆದ್ರೆ ಅವನು ಕೃಷ್ಣನನ್ನ ತನ್ನ ಸಾರಥಿಯಾಗಿ ಮಾಡ್ಕೊಂಡಿದ್ದ, ಅದು ಬಹಳ ಇಂಪಾರ್ಟೆಂಟ್. ಯಾವಾಗ ನಾವು ಭಗವಂತನನ್ನ ನಮ್ಮ ಜೀವನದ ಸಾರಥಿಯಾಗಿ ಮಾಡ್ಕೊಳ್ತೀವೋ, ಆಗ ಎಷ್ಟೇ ಕಷ್ಟ ಬಂದ್ರೂ ನಾವು ಗೆಲ್ಲಬಹುದು ಅಂತ ಹೇಳೋದೆ ಈ ಮೊದಲನೇ ಅರ್ಜುನ ವಿಷಾದ ಯೋಗ. ಮುಂದೆ ಈಗ ಕಂಗೆಟ್ಟು ಕೂತಂತಹ ಅರ್ಜುನನನ್ನ ಕೃಷ್ಣ ಹೇಗೆ ಬಡೆದೆಚ್ಚರಿಸ್ತಾನೆ, ನಮ್ಮ ನಿಮಗೂ ನಿಜವಾಗ್ಲೂ ಪಾಠ ಬೇಕಾಗಿರೋದು 2ನೇ ಅಧ್ಯಾಯದ್ದೇ. ಅದಕ್ಕೆ 2ನೇ ಅಧ್ಯಾಯವನ್ನ ಗೀತಾ ಸಾರ ಸಂಗ್ರಹ ಅಂತ ಕರೀತಾರೆ. ಇದು 3 ನಿಮಿಷ ಇದೆ, ನನಗೆ ಗೀತಾ ಸಾರ ಸಂಗ್ರಹ ಅಂತ ಯಾಕೆ ಕರೀತಾರೆ ಗೊತ್ತಾ? ಇಡೀ 2ನೇ ಅಧ್ಯಾಯ ಒಂಥರ ಭಗವದ್ಗೀತೆಗೆ ಇಂಡೆಕ್ಸ್ ಇರೋ ಹಾಗೆ. ನೀವು ಒಂದು ಪುಸ್ತಕದಲ್ಲಿ ಇಂಡೆಕ್ಸ್ ನೋಡ್ತೀರಾ, ಮೊದಲನೇ ಪಾಠ, 2ನೇ ಪಾಠ, 3ನೇ ಪಾಠ ಅಂತಿರುತ್ತೆ ಅಲ್ವಾ? ಈ 2ನೇ ಅಧ್ಯಾಯ ಏನಿದೆ ನಮ್ಮ ರಾಮಕೃಷ್ಣ ಆಶ್ರಮದಲ್ಲೆಲ್ಲ, 2ನೇ ಅಧ್ಯಾಯ ಮತ್ತೆ 15ನೇ ಅಧ್ಯಾಯ, 12ನೇ ಅಧ್ಯಾಯ ನಮಗೆ ಪಾರಾಯಣ ಹೇಳ್ಕೊಡ್ತಾರೆ. ನಾನು ಗೊತ್ತಿರ್ಲಿಲ್ಲ ಯಾಕೆ 2ನೇ ಅಧ್ಯಾಯನೆಲ್ಲ ಪಾರಾಯಣ ಹೇಳ್ಕೊಡ್ತಾರೆ ಅಂತ. ಆಮೇಲೆ ಇವಾಗ ನನಗೆ ಗೊತ್ತಾಗ್ತಿದೆ ಯಾಕೆ ಅಂತ ಹೇಳಿದ್ರೆ, ಇಡೀ ಭಗವದ್ಗೀತೆಯನ್ನು ಓದೋದು ಒಂದೇ, 2ನೇ ಅಧ್ಯಾಯನ ಮಾತ್ರ ಓದೋದು ಒಂದೇ. ಯಾಕೆ ಅಂತ ಹೇಳ್ತೀನಿ. ಯಾವ್ಯಾವ ಯೋಗವನ್ನ ಕೃಷ್ಣ ಒಂದೊಂದು ಸೆಪರೇಟ್ ಅಧ್ಯಾಯಗಳಾಗಿ ಹೇಳಿದ್ನೋ, ಜ್ಞಾನ ಯೋಗ ಇರ್ಬೋದು, ಧ್ಯಾನ ಯೋಗ ಇರ್ಬೋದು, ಕರ್ಮ ಸನ್ಯಾಸ ಯೋಗ ಇರ್ಬೋದು, ಕರ್ಮಯೋಗ, ವಿಭೂತಿ ಯೋಗ, ಜ್ಞಾನ ವಿಜ್ಞಾನ ಯೋಗ, ವಿಶ್ವರೂಪ ದರ್ಶನ, ಭಕ್ತಿ ಯೋಗ, ಇದೆಲ್ಲವೂ ಒಂದೇ ಅಧ್ಯಾಯದಲ್ಲಿ ಎಲ್ಲವನ್ನು ನೋಡ್ಬೋದು ಅಂತ ಹೇಳಿದ್ರೆ ಅದು 2ನೇ ಅಧ್ಯಾಯ. ಹೇಗೆ, ಏನು, ಕೃಷ್ಣ ಯಾವ ರೀತಿ ಅವನ ಮನಸ್ಥೈರ್ಯವನ್ನ ಗಟ್ಟಿ ಮಾಡ್ದ, ಆಮೇಲೆ ಯಾವಾಗ ಕೃಷ್ಣ ಉಪದೇಶ ಪ್ರಾರಂಭ ಮಾಡಿದ, ಇದು ಬಹಳ ವಿಶೇಷ. ಮುಂದಿನ ಅಧ್ಯಾಯದಲ್ಲಿ ಸುಮ್ ಸುಮ್ನೆ ಕೃಷ್ಣ ಏನು ಮಾತಾಡೋದಿಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಶರಣಾಗತಿ ಭಾವ, ಆ ಶರಣಾಗತಿಯ ಭಾವವನ್ನ ಹೇಗೆ ಅರ್ಜುನ ತೋರಿಸ್ದ, ಇದೆಲ್ಲ ಮುಂದಿನ ನಾಳೆ ನಾವು ಶ್ಲೋಕಗಳ ಮುಖಾಂತರ 2ನೇ ಅಧ್ಯಾಯವನ್ನ ಡೀಟೇಲ್ ಆಗಿ ನೋಡ್ಲಿಕ್ಕೆ ಪ್ರಯತ್ನ ಪಡೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇರ್ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಜೈಕಾರ. ಜಯ ಶ್ರೀ ಗುರು ಮಹಾರಾಜೇ ಕೀ ಜಯ. ಜಯ ಶ್ರೀ ಮಹಾಮಾಯಿ ಕೀ ಜಯ. ಜಯ ಶ್ರೀ ಸ್ವಾಮಿಜಿ ಮಹಾರಾಜ ಜೀ ಕೀ ಜಯ.
जय श्री स्वामी पुरुषोत्तम आनंद जी महाराज जी की जय।